ಎರಡನೇ ಪ್ರಶ್ನೆ ಏಳನೇ ಮಂತ್ರ. ಪ್ರಜಾಪತಿಶ್ಚರಸಿ ಗರ್ಭೇ ಪ್ರಜಾಪತಿಶ್ಚರಸಿ ಗರ್ಭೇ ತ್ವಮೇವ ಪ್ರತಿಜಾಯಸೆ ತ್ವಮೇವ ಪ್ರತಿಜಾಯಸೆ ತುಭ್ಯಂ ಪ್ರಾಣ ತುಭ್ಯಂ ಪ್ರಾಣ ಪ್ರಜಾಸ್ತ್ವಿಮಾ ಪ್ರಜಾಸ್ತ್ವಿಮಾ ಬಲಿಂ ಹರಂತಿ ಬಲಿಂ ಹರಂತಿ ಯ ಪ್ರಾಣೈಃ ಪ್ರಾಣೈಃ ಪ್ರತಿತಿಷ್ಠಸಿ ಪ್ರತಿತಿಷ್ಠಸಿ ಪ್ರಜಾಪತಿಶ್ಚರಸಿ ಗರ್ಭೇ ಪ್ರಜಾಪತಿಶ್ಚರಸಿ ಗರ್ಭೇ ತ್ವಮೇವ ಪ್ರತಿಜಾಯಸೆ ತ್ವಮೇವ ಪ್ರತಿಜಾಯಸೆ ತುಭ್ಯಂ ಪ್ರಾಣ ತುಭ್ಯಂ ಪ್ರಾಣ ಪ್ರಜಾಸ್ವಿಮಾ ಪ್ರಜಾಸ್ವಿಮಾ ಬಲಿಂ ಹರಂತಿ ಬಲಿಂ ಹರಂತಿ ಯಃ ಪ್ರಾಣೈಃ ಯಃ ಪ್ರಾಣೈಃ ಪ್ರತಿತಿಷ್ಠಸಿ ಪ್ರತಿತಿಷ್ಠಸಿ. ಈಗ ನಾವು ಈ ಪ್ರಶ್ನೋಪನಿಷತ್ತು ಶುರುವಾದಾಗಲಿಂದ ಇಲ್ಲಿ ತನಕ ಏನು ಮಾಡ್ಕೊಂಬಂದ್ವಿ ಅದನ್ನು ಒಂದು ಚೂರು ಜ್ಞಾಪಿಸ್ಕೊಳ್ಳೋಣ, ಮತ್ತು ಸರಳ ಹಾದಿ ಮಾಡೋಣ. ಆ ಹಾದಿ ಸರಳ ಆಗದೆ ಇದ್ದರೆ ಮುಂದಕ್ಕೆ ಹೋಗೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಪ್ರಶ್ನೋಪನಿಷತ್ತಲ್ಲಿ ನಾವು ಮೊದಲೇ ಪ್ರಶ್ನೆಯನ್ನು ಏನಂತ ಕೇಳಿದ್ದೆ, ಶಿಷ್ಯ ಪಿಪುಲಾದರನ್ನ ಸೃಷ್ಟಿ ಆಗತ್ತೆ, ಆದ್ದರಿಂದ ಅದು ಭಾಗ ಮಾತ ಅತ್ವ ಏನಾಗುತ್ತೆ ಅಂತ ಆಯಿತು. ಅಲ್ಲಿ ಆಗುವಾಗ ಎರಡರ ಸಂಗಮದಿಂದ ಆಗತ್ತೆ, ಅಂದರೆ ಒಂದು ಯಾವುದಿದೆಯೋ ಅದು ಎರಡರ ಸಂಗಮದಿಂದ ಆಗತ್ತೆ. ಆ ಪ್ರಜಾಪತಿ ಅನ್ನೋದನ್ನು ಎರಡರಿಂದ ಗುರುತಿಸಲ್ಪಟ್ಟಿದ್ದಾರೆ. ಮೊದಲನೆಯದು ಎರಡನೆಯದು ಎರಡಕ್ಕೂ ಮೂರು ಮೂರು ಹೆಸರುಗಳನ್ನು ನಾವು ನೋಡಿದ್ವಿ ಅದಲ್ವಾ. ಮೊದಲನೇ ನೋಡುವಾಗ ಏನನ್ನು ನೋಡಿದ್ವಿ, ಅಗ್ನಿ ಪ್ರಾಣ ಮತ್ತು ಸೂರ್ಯ. ಎರಡನೇದು ಹೇಳುವಾಗ ಯಾವುದನ್ನು ಹೇಳಿದ್ವಿ, ದೈ. ಇದು ನಮ್ಮಲ್ಲಿ ಅವೆರಡರ ಸಂಗಮದಿಂದ ಸೃಷ್ಟಿ ಉಂಟಾಗುತ್ತದೆ. ಅದರ ಸಂಗಮದಿಂದ ಪ್ರಜಾ ಅದರಿಂದ ಸಂವತ್ಸರಗಳು ಮಾಸಗಳು ಎಲ್ಲವನ್ನು ನೋಡ್ಕೊಂಬಂದಿದ್ವಿ. ಅದರಿಂದ ಆ ಭಾಗವನ್ನು ಬಿಟ್ಟು ಎರಡನೆಯ ಪ್ರಶ್ನೆಯನ್ನು ಯಾರು ಕೇಳಿದ್ರು, ಎರಡನೇ ಪ್ರಶ್ನೆಯನ್ನು ಕೇಳಿದ್ರೆ ಶಿಷ್ಯನ ಹೆಸರೇನು, ಎರಡನೇ ಪ್ರಶ್ನೆ ಕೇಳಿದ್ರೆ ಯಾರು, ಹೌದಾ ಕರೆಕ್ಟಾ, ಹಾಂ ಜ್ಞಾಪಕ ಇದೆ ಅಂತ. ಏನು ಪ್ರಶ್ನೆ ಕೇಳಿದ್ದವನು, ಹಾಂ ಯಾವ ಯಾವ ದೇವತೆಗಳು ದೇಹವನ್ನು ಧರಿಸುತ್ತಾರೆ, ಅದನ್ನು ಯಾರು ಪ್ರಕಾಶಿಸುತ್ತಾರೆ, ಮತ್ತು ಅವರಲ್ಲಿ ಶ್ರೇಷ್ಠರು ಯಾರು, ಈ ಮೂರನ್ನು ಸೇರಿಸಿ ಎರಡನೆಯ ಪ್ರಶ್ನೆ ಉಂಟಾಗಿತ್ತು. ಆವಾಗ ನಾವು ನೋಡುವಾಗ ಈ ಜಗತ್ತಿನಲ್ಲಿ ಅಂದರೆ ಈ ಪ್ರಾಣಿ ಜಗತ್ತಿನಲ್ಲಿ, ಪ್ರಾಣಿ ಜಗತ್ತು ಅಂತ ಪದವನ್ನು ಬಳಸ್ತಾ ಇದ್ದೀನಿ ನಾವು ಕಟ್ಕೊಳ್ಳಿ. ಆದ್ದರಿಂದ ಇಲ್ಲಿ ಅತ್ಯಂತ ಮುಖ್ಯವಾದದ್ದು ಪ್ರಮುಖವಾದದ್ದು ಪ್ರಾಣ. ಈ ಜಗತ್ತಿನ ಅಸ್ತಿತ್ವಕ್ಕೆ ಇರುವುದಕ್ಕೆ ಬರುವುದಕ್ಕೆ ಮೂಲವಾದದ್ದು ಕಾರಣ, ಕಾರಣವಾದದ್ದು ಯಾವುದು, ಪ್ರಾಣ ಅಂತ ಉತ್ತರ ಇಲ್ಲಿ ತನಕ ಕಂಡುಕೊಂಡಿದ್ದೀವಿ. ಅದರಿಂದ ದೇಹಗಳಲ್ಲಿ ಇಂದ್ರಿಯಗಳೆಲ್ಲವೂ ನಾವೇ ನಮ್ಮನ್ನು ಆಳ್ತಾ ಇದ್ದೀವಿ, ನಾವೇ ಪ್ರಮುಖರು ಅಂದ್ಕೊಂಡಾಗ ಅಲ್ಲ ನೀವಲ್ಲ ನನ್ನಿಂದ ನೀವೆಲ್ಲರೂ ಚೇತನಯುಕ್ತವಾದಿರಿ ಅಂತ ಪ್ರಾಣ ಹೇಳಿದಾಗೆ, ಆ ಪ್ರಾಣವು ಎದ್ದು ನಿಲ್ಲಲು ಎಲ್ಲರೂ ಎದ್ದು ನಿಂತ ಹಾಗೆ, ಪ್ರಾಣ ಹೊಟ ಹುಟ್ಟರೆ ಎಲ್ಲರೂ ಬಿದೋದ ಹಾಗೆ, ಇದೆಲ್ಲವನ್ನು ನಾವು ಏನು ಭಾವದಿಂದ ನೋಡ್ತಾ ಇದ್ದೀವಿ ಅದನ್ನು ಭಾಷೆಯಲ್ಲಿ ಹೇಳೋದಕ್ಕೆ ಉಪನಿಷತ್ಕಾರರು ಹೇಳಿದ್ರು, ಅದನ್ನು ವ್ಯಾಖ್ಯಾನಕಾರರು ಹಾಗೇ ಹೇಳಿದ್ರು. ಅದರಿಂದ ಈ ಜಗತ್ತಿನಲ್ಲಿ ಪ್ರಾಣಿ ಲೋಕದಲ್ಲಿ ಸಾಧನ ಮತ್ತು ಸಾಧ್ಯ ಇದೆರಡಕ್ಕೂ ಯಾವುದನ್ನು ಅವಲಂಬಿಸಿ ಇದೆಲ್ಲವೂ ಇದೆಯೋ ಅದನ್ನು ಪ್ರಾಣ ಅಂತ ಕರೆದರು. ಎಲ್ಲದಕ್ಕೂ ಮುಖ್ಯವಾಗಿರುವುದು ಪ್ರಾಣವಾಗಿರೋದ್ರಿಂದ ಅದನ್ನು ಮುಖ್ಯ ಪ್ರಾಣ ಅಂತ ಕರೆದರೆ ಹೊರತು ಪ್ರಾಣದಲ್ಲಿ ಮುಖ್ಯ ಅಮುಖ್ಯ ಅಂತ ಇರೋದಿಲ್ಲ. ವೇದಾಂತ ದೃಷ್ಟಿಯಿಂದ ಅರ್ಥ ಆಯ್ತಲ್ಲ, ಇದು ಮುಖ್ಯ ಪ್ರಾಣ ಇದು ಅಮುಖ್ಯ ಪ್ರಾಣ ಆ ಥರ ಅಲ್ಲ. ಎಲ್ಲದಕ್ಕೂ ಪ್ರಾಣ ಇರಬೇಕು, ಪ್ರಾಣದ ಸಂಚಲನದಲ್ಲೇ ಇದೆಲ್ಲವೂ ಬಂದಿರುವುದು ಅಸ್ತಿತ್ವದಲ್ಲಿರುವುದು. ಇದರ ಧಾರಣೆ ಮತ್ತು ಸಂಚರಣೆ ಮತ್ತು ಗರ್ಭ ಆಗತಕ್ಕಂಥ ಅದು ಸೃಷ್ಟಿ ಎಲ್ಲವೂ ಕೂಡ ಮೂಲವಾದದ್ದು ಪ್ರಾಣ ಅಂತ ನಾವು ಇಲ್ಲಿಯವರೆಗೆ ಕಂಡಿದ್ದೇವೆ. ಅರ್ಥ ಆಯ್ತಲ್ಲ. ಹಾಗಾದರೆ ಇಲ್ಲಿ ನಾವು ನೋಡ್ಕೋಬೇಕಾದದ್ದು ಏನಪ್ಪ ಅದು, ಇನ್ನು ಮುಂದೆ ನೀವೆಲ್ಲರಿಗೂ ಒಂದು ಪದವನ್ನು ಹೇಳ್ತಾ ಇರ್ತೀನಿ, ಘನ ಮತ್ತು ಗಂಭೀರ ಅಂತ. ಇದೆರಡು ಪದವನ್ನು ನೀವು ಛಂದದಲ್ಲಿ ಜ್ಞಾಪಕ ಇಟ್ಕೊಂಡ್ರೆ ನೀವು ಯಾವುದೇ ಪುಸ್ತಕ ಓದಿದ್ರು ಏನೇ ಮಾಡೋದು ಸುಲಭ ಆಗುತ್ತೆ. ಘನ ಮತ್ತು ಗಂಭೀರ, ಏನೇ ಘನ ಗಂಭೀರ ಇಲ್ಲ ಅಂತ ನಾವು ಅಂತೀವಲ್ಲ, ಅದನ್ನು ಏನು ಯಾಕೆ ಹಾಕಿ ಬಳಸ್ತಾರೆ, ಘನ ಗಂಭೀರ ಎರಡೂ ಸಂಸ್ಕೃತ ಪದವೇ, ಬೇರೆ ಭಾಷೆಗಳಲ್ಲೂ ಘನ ಗಂಭೀರ ಹಾಗೇ ಅರ್ಥ. ಆದರೆ ಇದನ್ನು ಯಾಕೆ ಇಲ್ಲಿ ನಾವು ಪ್ರತ್ಯೇಕವಾಗಿ ಇಲ್ಲದೇ ಇದ್ದರೂ ಈ ಭಾಷೆಗೆ ಬಳಸ್ಕೊಳ್ತಾ ಇದ್ದೀನಿ ಅಂದರೆ ಹಾದಿ ನಿಮಗೆ ಸುಗಮವಾಗಲಿ ಅನ್ನೋ ಕಾರಣದಿಂದ ಇದನ್ನು ಪ್ರವಚನದಲ್ಲಿ ಬಳಸ್ತಾ ಇದ್ದೀನಿ. ಈಗ ನೋಡಿ, ಗಂಭೀರ ಅನ್ನೋದು ಮೌನ ಅನ್ನುವುದಕ್ಕೆ ಸಂಬಂಧಪಟ್ಟ ಪದ.
ಗಂಭೀರ ಅದೇನೋ ಮೌನಕ್ಕೆ ಸಂಬಂಧಪಟ್ಟಿರೋ ಪದ. ಘನ ಅನ್ನೋದು ಜ್ಞಾನಕ್ಕೆ ಸಂಬಂಧಪಟ್ಟಿರೋ ಪದ. ಈಗ ನಾವು ಘನ ಗಂಭೀರ ಇಡೋದು ಬಿಟ್ಬಿಟ್ಟು ಅದರಿರೋ ಅರ್ಥವನ್ನು ನೋಡೋಣ. ಸರಳ ಮಾಡಿದಾಗ ಏನು ಸಿಕ್ತು ನಮಗೆ? ಒಂದು ಜ್ಞಾನ, ಇನ್ನೊಂದು ಮೌನ. ಎರಡು ಸೇರಿಸಿದ ಏನಾಯಿತು? ಜ್ಞಾನ ಮೌನ. ತಲ್ಕ ಮಾಡಿ ಈಗ ಅರ್ಥ ಮಾಡ್ಕೋಬೇಕಾದ ಮೂಲಕ್ಕೆ ಹೋಗ್ಬೇಕಲ್ಲ. ಮೌನ ಜ್ಞಾನ, ಮೌನ ಜ್ಞಾನ ನಮಗೆ ಬರಬೇಕು. ವೇದಾಂತದ ಮೂಲ ಏನು? ಮೌನವೇ. ಹಾಗಾದರೆ ಮೌನ ಅಂದರೆ ಏನು ಅಂತ ನೋಡ್ಬೋಣ ಇವತ್ತು ವಿಗ್ರಹದಲ್ಲಿ. ಮೌನಕ್ಕೆ ಲಕ್ಷಣ ಇರಬೇಕಲ್ಲ. ಮೌನಕ್ಕೆ ಲಕ್ಷಣ ಯಾವುದು? ಮೌನದ ಲಕ್ಷಣ ನಿಶಬ್ದ. ಶಬ್ದ ಮಾಡಿದ್ರೆ ಅದು ಮೌನ ಆಗಲಾರದು. ಅರ್ಥ ಆಯ್ತಾ? ಹಾಗಾದರೆ ಏನದು? ಅದರಲ್ಲಿ ಇನ್ನೊಂದು ಪದವನ್ನು ವೇದಾಂತದಲ್ಲಿ ಬಳಸ್ಕೊಳ್ತಾರೆ. ಅದೆಲ್ಲವೂ ನಮ್ಗೆ ಗೊತ್ತಾಗಬೇಕಾದ್ರೆ ಮೌನ ಅನ್ನತಕ್ಕಂಥದಕ್ಕೆ ಎರಡು ಲಕ್ಷಣಗಳಿದೆ. ಆ ಲಕ್ಷಣ ಹೇಳಿರೋದು ಯಾಕೆ ಅಂದರೆ ನಮ್ಗಳಿಗೆ ಅರ್ಥವಾಗೋದಕ್ಕೆ ಮಾತ್ರ ಅದನ್ನು ಬಳಸಿರೋದು. ಭಾಷಾಕಾರರು ಭಾಷಾಂತರದಲ್ಲಿ ಭಾಷೆಗಳನ್ನು ಹೇಳುವಾಗ ಹೀಗೆ ಹೇಳ್ತಾರೆ, ಒಂದು ನಿಶಬ್ದ, ಇನ್ನೊಂದು ನಿರ್ಲಿಪ್ತ, ಲಿಪ್ತವಾಗದೇ ಇರೋದು. ಸೊ ಮೌನ ಅನ್ನುವುದು ನೇರವಾಗಿ ಆತ್ಮವೇ ಅಂತ ನಮಗೆ ಅರ್ಥ ಆಗೋಕ್ಕಿಂತ ಮುಂಚೆ ಮೌನ ಅಂದ್ರೆ ಏನಪ್ಪ ಅಂದರೆ ಸೈಲೆಂಟಾಗಿರೋದಲ್ಲ, ಸುಮ್ಮನೆ ಇರೋದು ಮೌನವಾಗಲಾರದು. ಹೌದಲ್ವ? ಸುಮ್ಮನೆ ಇರುವುದರಲ್ಲಿ ಯಾವುದೇ ಬೇರೆ ಇನ್ನೊಂದರ ಅಂಟು ಇಲ್ಲದೇ ಇರುವುದು, ಅಲಿಪ್ತವಾಗದೇ ಇರುವುದು ಯಾವುದೋ ಅದು ಮೌನ. ಅರ್ಥ ಆಯ್ತಲ್ಲ? ಹಾಗಾದ್ರೆ ಅದು ಯಾವುದದು? ಯಾವ ಒಂದು ಚೈತನ್ಯ ಇದೆಯೋ ಮೂಲದಲ್ಲಿ ಇದೆಯೋ ಅದರ ಲಕ್ಷಣವೇ ಮೌನ ಮತ್ತು ನಿರ್ಲಿಪ್ತ. ಅದನ್ನೇ ವಿವೇಕ ಚೂಡಾಮಣಿಯಲ್ಲಿ ನಿರ್ವಿಶೇಷ, ನಿರ್ವಿಕಾರ ಅಂತ ಎಲ್ಲ ಅದರ ವಿಸ್ತಾರವನ್ನು ಬೋಧನೆಗೋಸ್ಕರ ಬಳಸಿರತಕ್ಕಂಥ ವೇದಾಂತ ಭಾಷೆ ಪರಿಭಾಷೆಗಳದೆಲ್ಲ. ಅದರಿಂದ ನೀವು ಇಲ್ಲಿ ಏನನ್ನು ವಿಗ್ರಹ ಮಾಡಿಕೊಂಡ್ರೂ ಕೂಡ ನಮಗೆ ಗೊತ್ತಾಗಬೇಕು. ಅದು ಗೊತ್ತಾಗೋದಕ್ಕೆ ನಮ್ಮಲ್ಲಿರತಕ್ಕಂಥ ಜಾಣ್ಮೆಯನ್ನು ನಾವು ಬುದ್ಧಿಯನ್ನು ತೀವ್ರತರವಾಗಿ ಬಳಸ್ಕೊಳ್ಬೇಕು. ಉದಾಹರಣೆಗೆ ನೋಡಿ, ನಮ್ಮ ಊರಿನಲ್ಲಿ ಹಣ್ಣು ಮುದುಕಿ ಒಬ್ಬಳಿದ್ದಳು. ಇದೆಲ್ಲ ಸುಮ್ಮನೆ ಒಂದು ಇದು ಕೇಳ್ತಾ ಇರೋದು ಅಷ್ಟೇ. ನಿಮಗೆ ಹಣ್ಣು ಮುದುಕಿ ಇದ್ದಳು, ಚಿಕ್ಕ ವಯಸ್ಸಿನಲ್ಲಿ ಸತ್ತು ಹೋದಳು. ನೋಡಿದ್ರೆ ಈಗ ನಗು ಬಂತಲ್ವ ನಿಮಗೆ? ಆದರೆ ಇದಳಿಗೆ ಏನು ತರ್ಕನೇ ಇಲ್ವಲ್ಲ ಅಲ್ವಾ? ದೇರ್ ಇಸ್ ನೋ ಲಾಜಿಕ್. ನಮ್ಮೂರಲ್ಲಿ ಹಣ್ಣು ಬದುಕಿ ಇದ್ಲು, ಚಿಕ್ಕ ವಯಸ್ಸಲ್ಲಿ ಸತ್ತೋದ್ಲು. ಆದರೆ ತರ್ಕ ಬಿಟ್ಬಿಟ್ಟು ನಿಜವಾಗ್ಲೂ ಯೋಚನೆ ಮಾಡೋದಾದ್ರೆ, ನೀವು ತರ್ಕ ಮಾಡೋದಾದ್ರೆ ಅದನ್ನು ಏನಂತ ಹೇಳ್ಬೋದು? ಯಾರ ವಯಸ್ಸಿನಲ್ಲಿ? ನನ್ನ ಚಿಕ್ಕ ವಯಸ್ಸಿನಲ್ಲಿ ಹಣ್ಣು ಮುದುಕಿ ಹೋಗ್ಬಿಡಿದ್ಲು, ನನ್ನ ಚಿಕ್ಕ ವಯಸ್ಸಲ್ಲಿ ಸತ್ತು ಹೋದಲು ಅಂತ ನೀವು ಮಾಡಿಕೊಂಡ್ರೆ ನಿಮ್ಗೆ ಅರ್ಥ ಸಿಗುತ್ತೆ. ಅದಕ್ಕೆ ಇಲ್ಲದೆ ಸಿಗೋದೇ ಇಲ್ಲ. ಇಲ್ಲಿ ಏನನ್ಸುತ್ತೆ? ತರ್ಕ ಬೆತ್ತಗೋ ಹೊಟ್ಟೋಗುತ್ತೆ. ಎಲ್ಲಿ ಹೊಟ್ಟೋಗುತ್ತೆ? ಚಿಕ್ಕ ವಯಸ್ಸು ಅಂತಾರೆ, ಮುದುಕಿ ಅಂತಾರೆ, ಹಣ್ಣು ಮುದುಕಿ ಅಂತಾರೆ. ಹಣ್ಣು ಮುದುಕಿ ಚಿಕ್ಕ ವಯಸ್ಸು ಹೊಂದೋದಿಲ್ವಲ್ಲ, ಹೊಂದತ್ತಾ? ಇಲ್ಲ. ಆದ್ದರಿಂದ ವೇದಾಂತ ಭಾಷೆಗೆ ಬರಬೇಕಾದ್ರೆ ನೀವು ವೇದಾಂತ ಗೊತ್ತಾಗಬೇಕಾದ್ರೆ, ಉಪನಿಷತ್ ಗೊತ್ತಾಗಬೇಕಾದ್ರೆ ಇಂತಹ ವಿಗ್ರಹಗಳು ಗೊತ್ತಾಗಬೇಕು. ಅಂತಹ ಒಂದು ಬುದ್ಧಿಮತ್ತೆಯನ್ನು ಬೆಳೆಸಿಕೊಂಡಾಗ ಮಾತ್ರವೇ ನಮಗೆ ಕೈಕಾಲು ಚೆನ್ನಾಗಿರುವಾಗಲೇ, ನಾವು ಯೌವನದಲ್ಲಿರುವಾಗಲೇ ದೇಶವೆಲ್ಲವನ್ನು ಸುತ್ತಬೇಕು ಅಂತ ಒಬ್ರಿಗೆ ಅನಿಸುತ್ತೆ. ಅಂತ ಇಟ್ಕೊಳ್ಳಿ, ತಪ್ಪಲ್ಲ ಅದು. ಹೌದಲ್ವ? ಅಂತ ಅರ್ಥ ಏನು? ಬಲವಿರುವಾಗಲೇ, ಯಾರನ್ನೋ ನೋಡಬೇಕು ಅಂತ ಅನಿಸುವಾಗಲೇ, ಆಸೆ ಇರುವಾಗಲೇ, ಒಂದ್ಸತಿ ಮಾನಸ ಗಂಗೋತ್ರಿ ಹೋಗ್ಬಿಡೋಣ, ಅದು ಸುತ್ತಲೂ ಒಂದ್ಸತಿ ಪರಿಕ್ರಮ ಮಾಡ್ಬೋಣ, ಪರಿಶ್ರಮ ಆದರೂ ಪರವಾಗಿಲ್ಲ ಅಂತ ಅನಿಸೋದು ಸಹಜ. ಅದು ಸತ್ಯವಲ್ಲ. ಯಾಕೆ ಸತ್ಯವಲ್ಲ ಅಂದರೆ, ಅದನ್ನು ಪರಿಪೂರ್ಣವಾಗಿ ಹಾಗೆಯೇ ಹಿಡಿದುಕೊಳ್ಳುವ ಯಾವುದೂ ಕರ್ಮದಲ್ಲಿರೋದಿಲ್ಲ. ಭಾವದಲ್ಲಿ ನೀವು ಎಷ್ಟು ಹಿಡ್ಕೊಂಬಂದರೂ, ಕ್ಯಾಮ್ರಾದಲ್ಲಿ ಎಷ್ಟು ಹಿಡ್ಕೊಂಬಂದರೂ, ಎಸ್ ಐ ಸಿ ನಾವು ನೋಡಿದ್ರು ಕೂಡ ಅದೆಲ್ಲವೂ ಪರಿಚ್ಛಿನ್ನವಾಗಿರುತ್ತದೆ. ವೇದಾಂತಕ್ಕೆ ಹೊಂದುವುದಲ್ಲ ಅದು. ಅದು ಎಲ್ಲ ಕ್ರಿಯಾಭಾಗ, ಕರ್ಮಭಾಗಕ್ಕೆ ಸೇರಿರೋದು. ಅದರಿಂದ ಏನಪ್ಪ ಅಂದರೆ, ವಿಗ್ರಹ ಅಂದರೆ ಗ್ರಹ ಅಂದರೆ ಗ್ರಹಿಸುವುದು. ಅತ್ಯಂತವಾಗಿ ನಮ್ಮ ಬುದ್ಧಿ ಮತ್ತೆ ಯೌವನದಲ್ಲಿರುವಾಗ, ಚಂದದಲ್ಲಿರುವಾಗ, ನಮಗೆ ತರ್ಕವೂ ತತ್ವವೂ ಗೊತ್ತಾಗುವ ಸಂದರ್ಭದಲ್ಲಿ, ಬುದ್ಧಿಯು ಯೌವನದಲ್ಲಿರುವಾಗ ಅಂತ ಅರ್ಥ, ವಯಸ್ಸಲ್ಲ ಶರೀರದಲ್ಲ, ಆವಾಗ ನಾವೇನು ಮಾಡಬೇಕು? ಗ್ರಹಿಸಬೇಕು. ಹೇಗೆ ಗ್ರಹಿಸಬೇಕು? ವಿಶೇಷವಾಗಿ ಗ್ರಹಿಸಬೇಕು. ವಿಶೇಷವಾಗಿ ಗ್ರಹಿಸುವುದಂತೇನಂತ, ಯಾವುದು ನಮಗೆ ಕಾಣುತ್ತಿದೆಯೋ, ಕೇಳುತ್ತಿದೆಯೋ, ನೋಡುತ್ತಿದ್ದೇವೆಯೋ, ಅದರ ಮೂಲದಲ್ಲಿ ನಾವು ವಿಶ್ಲೇಷಿಸಿಕೊಳ್ಳಬೇಕು. ಹಾಗೆ ವಿಶ್ಲೇಷಣೆಯಿಂದ ಏನನ್ನು ಗ್ರಹಿಸುತ್ತೀರೋ ಅದನ್ನು ವಿಗ್ರಹ ಅಂತ ಕರೀತಾರೆ. ವಿಗ್ರಹ ಅನ್ನೋ ಪದ ಸಂಸ್ಕೃತದಲ್ಲಿರೋದು. ನಮ್ಮ ಎಲ್ಲ ಭಾಷೆಗಳಲ್ಲೂ ವಿಗ್ರಹ ಅಂತ ಅದೇ ಅರ್ಥ, ಅಂದರೆ ಎಟಮಾಲಜಿ. ಅದನ್ನು ಒಡೆಯಬೇಕು, ಬಗೆಯಬೇಕು, ಬಗೆದ ಒಳಗಡೆ ನೋಡತಕ್ಕದ್ದು. ಹಾಗಾದರೆ ನಾವಿವಾಗ ಏನು ಮಾಡೋಣ? ಸೃಷ್ಟಿಯನ್ನೆಲ್ಲ ಬಗೀತೀವಲ್ಲ, ಹಾಗೆಯೇ ಒಳಗಡೆನೂ ಇರೋದು ಹೊರಗಡೆನೂ ಇರೋದು ಒಂದೇ ಆಗಿದೆ ಅಂತ ಅನ್ನುವಾಗ, ನಾವು ಎಲ್ಲವನ್ನು ವಿಗ್ರಹ ಮಾಡಬೇಕಂದ್ರೆ ಒಳಗಡೆ ಹೋಗಬೇಕು, ಹೊಡ್ಕೊಂಡು ಹೊಡ್ಕೊಂಡು ನೋಡಿ. ಅಂದರೆ ಅರ್ಥ ಏನು? ಶರೀರವಲ್ಲದ ನಾನು, ಶರೀರವಿಲ್ಲದ ನಾನು, ಇಂದ್ರಿಯಗಳಲ್ಲದ ನಾನು, ಇಂದ್ರಿಯ ಅಲ್ಲದ ನಾನು, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳನ್ನು ದಾಟಿ ಹೋಗುವಾಗ ನಮಗೆ ಅಸ್ತಿತ್ವದಲ್ಲಿ ಪ್ರತ್ಯಕ್ಷವಾಗಿ ಈ ಪ್ರಾಣಿ ಲೋಕದಲ್ಲಿ ಮಹತ್ತರವಾಗಿ ಸಾಧನಾ ಸಾಧ್ಯಗಳು ಯಾವುದರ ಮೇಲೆ ಅವಲಂಬಿತವಾಗಿದೆ ಎಂದು ಕಾಣುತ್ತದೆಯೋ
ಅದನ್ನು ಪ್ರಾಣ ಎಂದು ಬಳಸಿದ್ದಾರೆ. ಪ್ರಾಣ ಮುಖ್ಯ ಅಲ್ವೋ? ಆಮೇಲೆ ನೋಡೋಣ. ಈಗ ಇಲ್ಲಿ ಇಲ್ಲಿ ಒಂದಾದ್ಮೇಲೆ ಒಂದಾದ್ಮೇಲೆ ಪ್ರಾಣ ತನಕ ಬಂತು. ಎಲ್ಲ ದೇವತೆಗಳು ಅಂದರೆ ಈ ಶರೀರದಲ್ಲಿರುವ ದೇವತೆಗಳೆಲ್ಲರೂ, ಶರೀರಗಳಿರುವ ದೇವತೆಗಳು ಯಾರ್ಯಾರು ದೇಹ ಧಾರಣೆ ಮಾಡಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿರೋದ್ರಿಂದ ಉಪನಿಷತ್ಕಾರರು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ವ್ಯಾಖ್ಯಾನಕಾರರು ಭಾಷ್ಯಕಾರರು ಹೇಳೋದೇನಪ್ಪ ಅಂದರೆ, ಈ ಶರೀರದಲ್ಲಿರುವ ಎಲ್ಲ ಇಂದ್ರಿಯಗಳನ್ನು ಒಂದೊಂದು ದೇವತೆಗೆ ಭಾವಿಸಿ ಆಯಾ ಭಾವನೆಯಂತೆ ಅದರದರ ಶಕ್ತಿಯನ್ನು ಯಾರು ಕೊಡ್ತಾ ಇದ್ದಾರೆ ಅನ್ನೋದು ನೋಡಿದ್ದಾರೆ. ಕಣ್ಣು ನೋಡುತ್ತದೆ, ಕಿವಿಯು ಕೇಳುತ್ತದೆ, ಇದರಲ್ಲಿ ನಿಮ್ಗೆ ಗೊತ್ತಿರೋದೆ ಅಲ್ವಾ? ಶಬ್ದಸ್ಪರ್ಶ ರೂಪದಲ್ಲಿ ಎಲ್ಲವೂ ಕೂಡ ಬೇರೆ ಬೇರೆ ಇಂದ್ರಿಯಗಳ ಅನುಭವ. ಆದರೆ ಬೇರೆ ಬೇರೆ ಇಂದ್ರಿಯಗಳಲ್ಲಿರುವ ಬೇರೆ ಬೇರೆ ಸಾಮರ್ಥ್ಯಗಳು ಅವುಗಳ ಸ್ವಂತ ಸಾಮರ್ಥ್ಯ ಅಲ್ಲ. ಕಣ್ಣು ನೋಡುತ್ತದೆ, ಕಣ್ಣಿಗೆ ಯಾವುದೇ ಸಾಮರ್ಥ್ಯವೋ ಇರುವುದಿಲ್ಲ. ಅಂದರೆ ಆ ನೋಡುವ ಶಕ್ತಿ ಇದೆಯಲ್ಲ, ಅದು ಬಂದದ್ದು ಎಲ್ಲಿಂದ? ಚೈತನ್ಯ. ಈಗ ಮುಖ್ಯವಾದ ಯಾವುದು? ಶರೀರ. ಪ್ರಾಣ ಇಲ್ಲದಿದ್ರೆ ಕಣ್ಣು ನೋಡುತ್ತೋ? ಪ್ರಾಣ ಇಲ್ಲದಿದ್ರೆ ಕಿವಿ ಕೇಳುತ್ತೋ? ಇಲ್ಲ. ಅದರಿಂದ ಇಲ್ಲಿ ಪ್ರಾಣ ಅನ್ನುವುದು ಶಕ್ತಿ, ವಾಯು ಅಲ್ಲ. ತಿಳ್ಕೊಳ್ಳಿ, ಪ್ರಾಣಾಯಾಮ ಅಂತ ಹೇಳ್ತಾರೆ ಹೊರತು ವಾಯುಯಾಮ ಅಂತ ಹೇಳೋದಿಲ್ಲ. ಯೋಗಶಾಸ್ತ್ರದಲ್ಲೂ ಕೂಡ ಏನು ಹೇಳ್ತೀವಿ? ಪ್ರಾಣಾಯಾಮ. ಪ್ರಾಣ ಅನ್ನೋದು ವಾಯುವಿನಲ್ಲಿರುವ ಒಂದು ಚೈತನ್ಯ ಶಕ್ತಿ. ಆ ಶಕ್ತಿಯು ಅತ್ಯಂತ ಪ್ರಧಾನವಾಗಿ ಇಲ್ಲಿರುವುದರಿಂದ ಪಿಂಡಾಂಡ ಬ್ರಹ್ಮಾಂಡದಲ್ಲಿ ಅದು ಪ್ರಮುಖವಾಗಿ ಪ್ರಥಮವಾಗಿ ಮೊದಲಾಗಿ ಕಾಣುತ್ತಿರುವುದರಿಂದ ಈ ಉಪನಿಷತ್ಕಾರರು ಅದನ್ನು ಹಂತ ಹಂತವಾಗಿ ನಮಗೆ ಪರಿಚಯ ಮಾಡಿಸ್ಕೊತಿದ್ದಾರೆ. ಆದರೆ ನೀವೆಲ್ಲರೂ ಜಾಣರಿರೋದ್ರಿಂದ ಆಗ ಉಪನಿಷತ್ ಕಾಲದಲ್ಲಿ ಇದ್ದಂಥ ಮೊದಲಿಂದ ಹೇಳಬೇಕಾದ ನೆಸೆಸಿಟಿ ಇಲ್ಲ ಸರ್, ನಮಗೆ ಗೊತ್ತು ಪ್ರಾಣ ಅಂದರೆ ಅಂತ ನೀವು ಅನ್ಕೋಬೋದು. ಆದರೆ ಹಾಗೆ ಹೇಳೋ ಆಗಿಲ್ಲ. ಆ ಬೋಧನಾ ಕ್ರಮದಲ್ಲೇನಿದೆ ಹಾಗೇ ಹೇಳ್ಕೊಂಡು ಬರಬೇಕು, ಹಾಗೇ ಇರುತ್ತೆ. ಅದರಿಂದ ನಾವು ಏನನ್ನು ಅನ್ಕೋತೀವೋ ಅದರ ಮೂಲ ನೋಡಿದ್ರೆ ಮೂಲವನ್ನು ನೇರವಾಗಿ ಅನುಸಂಧಾನ ಮಾಡತಕ್ಕಂಥದ್ದನ್ನು ನಮಗೆ ಉಪನಿಷತ್ ಸಹಾಯ ಮಾಡುತ್ತೆ. ಅಂದರೆ ಅರ್ಥ ಏನು ಅಂತ ಅಂದರೆ, ಈಗ ನಮಗೆ ಕಣ್ಣಿಗೆ ಕಾಣುತ್ತೆ ಸೂರ್ಯನಿಂದ ಜಗತ್ತು ಬೆಳಗುತ್ತದೆ, ಹೌದಾ? ಸೂರ್ಯ ಚಂದ್ರನಿಂದ ಇದೆಲ್ಲವೂ ಸೃಷ್ಟಿಯಾಗಿದೆ. ಎಲ್ಲವೂ ಸೃಷ್ಟಿಯಾಗಿದೆ ಅಂದ್ರೇನು? 84 ಲಕ್ಷ ಯೋನಿಗಳು ಏನೇನು ಆಗುತ್ತದೋ ಅದೆಲ್ಲವೂ ಕೂಡ ಇರತಕ್ಕಂಥದ್ದು. ಅಂದರೆ ಸಸ್ಯರಾಶಿ ಇರ್ಬೋದು, ನಕ್ಷತ್ರ ರಾಶಿ ಇರ್ಬೋದು, ಅಥವಾ ಇಲ್ಲಿರ್ತಕ್ಕಂಥ ಮನುಷ್ಯ ಲೋಕದಲ್ಲಿರುವ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಜಲಚರಗಳಿರ್ಬೋದು, ಭೂಚರಗಳಿರ್ಬೋದು, ಕೇಚರ ಎಲ್ಲವೂ ಕೂಡ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುತ್ತದೆ. ಗೋ ಅಂದರೆ ಇಂದ್ರಿಯ, ಚರ ಅಂದರೆ ಕಾಣಿಸಿಕೊಳ್ಳೋದು, ಚರಿಸುವುದು ನಮ್ಮ ಇಂದ್ರಿಯಗಳು. ಅದಕ್ಕೆ ಗೋಚರವಾಗಿರುವ ಇದೆಲ್ಲವೂ ಸೃಷ್ಟಿಯು ಕೂಡ ನೋಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ, ಚಲಿಸ್ತಾ ಇದ್ದದು. ಅದಕ್ಕೆ ಕಾರಣವಾಗಿರುವ ಪ್ರಾಣವು ಈ ಶರೀರದಲ್ಲೇ ಇದೆ. ಅದೆಲ್ಲ ಸಂಚಲಿತ ಚಲನೆಗೆ ಕಾರಣ ಆಗಿರ್ತಕ್ಕಂಥ ಪ್ರಾಣವು ಸಕಲ ಚರಾಚರ ವಸ್ತುಗಳಲ್ಲೂ ನಮಗೆ ಇದೆ, ವ್ಯಕ್ತವಾಗಿದೆ, ಅವ್ಯಕ್ತವಾಗಿದೆ. ಇದೆಲ್ಲವೂ ನಮ್ಮ ಅನುಭವಕ್ಕೆ ಬರುತ್ತೋ ಇಲ್ವೋ? ಆದ್ದರಿಂದ ಪ್ರಾಣವನ್ನು ಈ ಪಿಂಡದಲ್ಲಿ ಬಹಳ ಪ್ರಮುಖವೆಂದು ಹೇಳಲಾಗಿದೆ, ಪ್ರಥಮವೆಂದು ಹೇಳಲಾಗಿದೆ. ಆದ್ದರಿಂದ ಪ್ರಾಣನನ್ನು ಇಲ್ಲಿ ದೇವತೆಯೆಂದು, ಮತ್ತು ಇಲ್ಲಿ ಉಪಸ್ಥಿತವಿರುವ ಎಲ್ಲ ದೇವತೆಗಳು ಅಂದರೆ ಎಲ್ಲ ಇಂದ್ರಿಯಗಳಿಗೂ ಪ್ರಾಣದಿಂದಲೇ ಶಕ್ತಿಯು ವೇದನೆಯಾಗಿ ಅದರಿಂದಲೇ ತಿಳಿದು ಅಂದರೆ ವೇದ್ಯವಾಗಿ ಅವರೆಲ್ಲರೂ ಅದನ್ನು ಬಳಸಿಕೊಂಡು ತಮ್ಮ ತಮ್ಮ ಕಾರ್ಯವನ್ನು ಮಾಡುತ್ತಿದ್ದಾರೆ ಹೊರತು ನಿಜದಲ್ಲಿ ಸ್ವತಂತ್ರವಾಗಿ ಅವರ್ಯಾರೂ ಇಲ್ಲ. ಹಾಗಾದ್ರೆ ಅವ್ರನ್ನ ಎಂತ ಕರೆಯೋಣ? ಅವೆಲ್ಲವೂ ಅನಾತ್ಮ ವಸ್ತು, ಅಚೇತನ, ಜಡ. ಅದಲ್ವ, ಈಗ ನೋಡಿ, ಸೂರ್ಯ, ಸೂರ್ಯನಲ್ಲಿ ಶಾಖವು ಬೆಳಕು ಇಲ್ಲದಿದ್ದ ಪಕ್ಷದಲ್ಲಿ ಅದು ಅಚೇತನ, ಜಡ. ಅರ್ಥ ಮಾಡ್ಕೊಳ್ಳಿ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಭೂಮಿ ಮತ್ತು ವಾಯು ಏನೇನಿದೆ, ಎಲ್ಲ ಪಂಚಭೂತಗಳು, ಅದರಿಂದ ಆಗಿರುವ ಶರೀರಗಳು, ಇದೆಲ್ಲವೂ ಪ್ರಾಕಟ್ಯವಾಗಿರೋದು ಯಾವುದೋ ಒಂದೇ ಒಂದು ಚಲನ ಶಕ್ತಿಯಿಂದ, ಚಲಿಸುವ ಶಕ್ತಿಯಿಂದ. ಇದರ ಸೃಷ್ಟಿಯಾಗಿರೋ ಸೂರ್ಯಚಂದ್ರರಾದರೂ ಕೂಡ ಆ ಸೂರ್ಯಚಂದ್ರರಿಗೂ ಒಂದು ಶಕ್ತಿ ಬೇಕು, ಒಂದು ಪ್ರಾಣ ಬೇಕು, ಆ ಪ್ರಾಣಕ್ಕೆ ಒಂದು ತ್ರಾಣ ಬೇಕು. ಅದನ್ನು ಇತ್ತವರು ಯಾರು ಅನ್ನುವಾಗ ಈ ಪ್ರಾಣ ಅನ್ನುವ ಎರಡಕ್ಷರವನ್ನು ಪದವನ್ನು ಬಳಸಿಕೊಂಡಿದ್ದಾರೆ. ಬೇಕಾದಷ್ಟು ವೇದಾಂತಗಳಲ್ಲಿ ಈ ಪ್ರಾಣವನ್ನೇ ಪ್ರಮುಖವಾಗಿ ಹೇಳಿರೋದ್ರಿಂದ, ಅದರಲ್ಲೂ ದ್ವೈತ ಭಾವದಲ್ಲಿ ಹೇಳುವ ಪ್ರಬೋಧನೆಗಳಲ್ಲೆಲ್ಲೂ ಬೋಧನೆಗಳಲ್ಲೆಲ್ಲೂ ಕೂಡ ಮುಖ್ಯ ಪ್ರಾಣನೇ ಮುಖ್ಯವಾದವನು ದೇವನು ಅಂತ ಹೇಳಿ ಉಪಾಸನೆಗಾಗಿ ಪ್ರಾಣವನ್ನು ಬಳಸಿಕೊಳ್ಳುತ್ತಾರೆ. ಅದಲ್ವ, ಆದ್ದರಿಂದ ನಾವು ಎರಡರಿಂದ ಸೃಷ್ಟಿಯಾದದ್ದ ಒಂದು ಗುಂಪಿನಲ್ಲಿರುವ ಒಂದು ಮೊದಲನೆಯಲ್ಲಿ ಬರತಕ್ಕಂಥ ಪ್ರಾಣ ಸೂರ್ಯ, ಅದನ್ನು ಕುರಿತು ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಅಂತ ಭಾವಿಸಬೇಕು. ಅದರಿಂದ ಇಲ್ಲಿ ಅಗ್ನಿಯು ಪ್ರಾಣವು ಸೂರ್ಯನು ಒಂದೇ. ಪ್ರಾಣವನ್ನು ಕುರಿತು ಯಾವ ಪ್ರಶ್ನೆಯನ್ನು ಕೇಳಿದರೂ ಆ ಪ್ರಶ್ನೆಯು ಯಾರಿಗೆ ಸಂಬಂಧಪಟ್ಟಿರುತ್ತೆ? ಅಗ್ನಿ ಮತ್ತು ಸೂರ್ಯ ಅಂತ ನೀವು ಚಕ್ ಚಕ್ ಅಂತ ಗ್ರಹಿಸಬೇಕು. ಹಾಗೆ ಗ್ರಹಿಸಬೇಕಾದ್ರೆ ಏನು ಮಾಡಬೇಕು? ಈ ಎಟಮಾಲಜಿ ಗೊತ್ತಿರಬೇಕು. ಒಂದೊಂದರಲ್ಲೂ ಕೂಡ ನಾವು ಅದನ್ನು ತಿಳ್ಕೊಳ್ಬೇಕು. ಅದರಿಂದ ಮೌನದಲ್ಲಿ ಮೌನ ಅಂತ ನಾನು ಹೇಳುವಾಗ ನಿರ್ಲಿಪ್ತತೆ ಮತ್ತು ನಿಶ್ಶಬ್ದ ಅಂತ ಪದವನ್ನು ಬಳಸಿದೆ. ನಿಶ್ಶಬ್ದ ಅಂತಂದರೆ ಅರ್ಥ ಯಾವುದಕ್ಕೂ ಏನೋ ಸ್ಪಂದಿಸದೇ ಇರುವ, ಸ್ವಯಂ ಎಲ್ಲ ಶಬ್ದಗಳಿಗೂ ತಾನೇ ಕಾರಣವಾದರೂ
ತಾನು ನಿಶಬ್ದವಾಗಿರುವ, ಇವಾಗ ನಾವು ದೇವ್ರ ಬಗ್ಗೆ ಮಾತಾಡ್ತೀವಿ, ಪರಮಾತ್ಮನ ಬಗ್ಗೆ ಅಂತಂತೀವಿ, ಭಗವಂತ ಅಂತ ಹೇಳ್ತೀವಿ. ಯಾರು ನಿಜವಾಗಲೂ ನೋಡಿದೀವ, ನಿಜವಾಗಲೂ ಕೇಳಿದೀವ? ಇಲ್ಲ. ಆದರೆ ಎಲ್ಲರಲ್ಲೂ ಒಂದು ಭಾವ ಇದೆ, ಯಾವುದೋ ಒಂದು ಅವ್ಯಕ್ತವಾಗಿರುವ ಪರಮಚೇತನ ಒಂದು ಎಲ್ಲದಕ್ಕೂ ಕಾರಣವಾಗಿದೆ. ಸರ್ವಕಾರಣ ಕಾರಣ ಆಗಿದೆಯಲ್ವ? ಅದೆಲ್ಲವೂ ಏನಾಗಿರ್ತದೋ, ನಮಗೆ ಕಾಣುವ, ಕೇಳುವ, ಮುಟ್ಟುವ, ಮೂಸುವ ಪ್ರತಿ ಶಬ್ದ ಸ್ಪರ್ಶ ರೂಪ ರಸಗಂಧಿಗಳಿಗಿಂತಲೂ ವಿಲಕ್ಷಣವಾಗಿರುತ್ತದೆ. ಏಕೆಂದರೆ ಅದು ಯಾವುದೇ ಶಬ್ದಕ್ಕೆ ಸಿಗುವುದಿಲ್ಲ, ಯಾವುದೇ ಸ್ಪರ್ಶಕ್ಕೆ ಸಿಗುವುದಿಲ್ಲ, ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಗೂ ಅದು ಅತೀತವಾಗಿರುತ್ತದೆ. ಅತೀತವಾಗಿರುವ ಕಾರಣದಿಂದಲೇ ಅದನ್ನು ಮೊದಲ ಐಡೆಂಟಿಫಿಕೇಶನ್, ಅದೊಂದು ಶಕ್ತಿ ಅಂತ ಹೇಳಿರೋದು. ಈಗ ಮುಂದಕ್ಕೆ ಹೇಳುವಾಗ ಎಲ್ಲ ದೇವತೆಗಳಿಗೂ, ಅಂದರೆ ನಮ್ಮಲ್ಲಿರುವ ಎಲ್ಲ ಇಂದ್ರಿಯಗಳಿಗೂ ಕೂಡ ಪರಮ ಚೈತನ್ಯವಾಗಿರುವ ಪ್ರಾಣವೇ ಇದಕ್ಕೆಲ್ಲವೂ ಮೂಲ. ಯಾಕೆ ಹಾಗೆ ಹೇಳಿದ್ದಾರೆ ಅಂದರೆ, ಸಾಧನ ಮತ್ತು ಸಾಧ್ಯ ಎರಡೂ ಎಲ್ಲೂ ಎರಡೂ ಕೂಡ ಈ ಪ್ರಾಣವನ್ನೇ ಅವಲಂಬಿಸಿದೆ ಎಂದು ಹೇಳುವುದಕ್ಕೆ ಅದನ್ನು ಪ್ರಯೋಗ ಮಾಡಲಾಗಿದೆ. ಈಗ ಸಾಧನ ಮತ್ತು ಸಾಧ್ಯ ಅಂದ್ರೇನು? ಸಾಧನ ಯಾವುದು ನಮಗೆ ಇಲ್ಲಿ? ಪಿಂಡಾಂಡ, ಬ್ರಹ್ಮಾಂಡ, ಇದೆರಡು ಸಾಧನ ನಮಗಿರೋದು ಮನುಷ್ಯನಿಗೆ ಇದು ಅರ್ಥ ಆಗಬೇಕಾದ್ರೆ. ಸಾಧ್ಯ ಯಾವುದು? ಇದರಿಂದ ಪಡೆಯುವ ಜ್ಞಾನ. ಈ ಪಿಂಡಾಂಡದಲ್ಲಿ ನಮ್ಗೆ ಜ್ಞಾನ ಇದೆಯೋ ಇಲ್ವೋ? ಏನು ಜ್ಞಾನ ಇದೆ? ಇದೆಯೋ, ಇಂದ್ರಿಯದಿಂದ ಬಂದಂಥ ವಿಷಯ ಜ್ಞಾನ ಇದೆ, ಅಷ್ಟು ಮಾತ್ರ ಇದೆ. ಆದರೆ ಈ ವಿಷಯ ಜ್ಞಾನವು ನಮಗೆ ವಿಷಯುಕ್ತವಾದ, ಇಂದ್ರಿಯದಿಂದ ಗೋಚರವಾಗುವ ಈ ಪಿಂಡಾಂಡ ಬ್ರಹ್ಮಾಂಡದ ಪರಿಚಯವನ್ನು ಮಾಡಿಕೊಡಬಹುದೇ ಹೊರತು, ಅದರ ಆಚೆಗಿನ ನಿಮ್ಮ ನಿಜ ಸ್ವರೂಪದ ಆತ್ಮಸ್ವರೂಪದ ಪರಿಚಯವನ್ನು ಮಾಡಿಕೊಡಲು ಅಶಕ್ತವಾಗುತ್ತದೆ. ಆಗತ್ತಲ್ವ? ಹಾಗೆ ಅದು ಅಶಕ್ತವಾಗುತ್ತದೆ ಅನ್ನುವ ಪರಿಜ್ಞಾನದಿಂದ ನಾವು ಮುಂದಿನ ಈ ಭಾಗಕ್ಕೆ ಹೋಗಬೇಕು. ಅಂತ ಅರ್ಥ ಏನು ಅಂದರೆ, ಜಗತ್ತೆಲ್ಲವೂ ಕೂಡ ಪರಿಚ್ಛಿನ್ನವಾದದ್ದೇ ಇದೆ. ಆದರೆ ಅದು ಯಾವುದರಿಂದ ಅದು ಆಗುತ್ತಿದೆಯೋ ಅದು ಅಪರಿಚ್ಛಿನ್ನ, ಅದು ನಮಗೆ ಅವ್ಯಕ್ತವಾಗಿದೆ. ಉದಾಹರಣೆಗೆ, ಬೀಜದ ಒಳಗೆ ಇರುವ ಬೀಜದ ಒಳಗೆ ಒಂದು ಶಕ್ತಿ ಇದೆ. ಆ ಶಕ್ತಿ ಹೇಗಿದೆ? ನಮ್ಮ ಕಣ್ಣಿಗೆ ಕಾಣಲ್ಲ, ವರ್ಣನೆ ಸಿಗೋದಿಲ್ಲ. ಶಕ್ತಿ ಅನ್ನೋದಕ್ಕೆ ಯಾವುದು ಇಂತಿಷ್ಟೇ ಅಂತ ತೂಕ ಹಾಕೋಕ್ಕಾಗಲ್ಲ, ಹೀಗಿದೆ ಅಂತ ಆಗಲ್ಲ. ಅದನ್ನು ಕಮ್ಮಿ ಜಾಸ್ತಿ ಅಂತ ನೀವು ಅನ್ನೋದು ಕಾರ್ಯಕಾರಣ ಸಂಬಂಧಗಳಿಂದ ನಾವು ಅದನ್ನು ಹೇಳ್ಬೋದೇ ಹೊರತು ಇಲ್ಲದೆ ಇರೋದಿಲ್ಲ. ಬೀಜವು ಬೀಜವಾಗಿರುವುದಕ್ಕೂ ಒಂದು ಶಕ್ತಿ ಬೇಕು. ಶಕ್ತಿ ಇಲ್ಲದಿದ್ದರೆ ಬೀಜವು ಬೀಜವಾಗಿರುವುದಿಲ್ಲ. ಸೊ ಬೀಜವು ಬೀಜವಾಗಿರುವ ಹಾಗೆಯೇ ಅದರ ಒಳಗಡೆ ಮೊಳಕೆ ಬರಬೇಕಾದ ಅದೇ ಶಕ್ತಿಯು, ಬೀಜವು ಬೀಜವಾಗಿರುವುದಕ್ಕೆ ಯಾವ ಏಕಶಕ್ತಿ ಇದೆಯೋ ಆ ಏಕಶಕ್ತಿಯೇ ಸಸಿಯಾಗುತ್ತದೆ. ಅದೇ ಸಸಿಯಾಗಿದ್ದದ್ದು ಮರವಾಗುತ್ತದೆ. ಅದೇ ಶಕ್ತಿಯೇ, ಶಕ್ತಿ ಏಕವೇ ಬದಲ್ವ? ಅಲ್ಲಿ ನಮಗೇನಿಸ್ತು, ಬೀಜ ಬೇರೆ, ಬೇರು ಬೇರೆ, ಮರ ಬೇರೆ, ಅಲ್ಲಿರ್ತಕ್ಕಂಥ ಎಲೆಗಳು, ಬಣ್ಣಗಳು, ಹೂವುಗಳು, ಕಾಯಿಗಳು, ಹಣ್ಣುಗಳು, ಮತ್ತು ಅಲ್ಲಿರೋ ಬೀಜಗಳು ಬೇರೆ 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 ಕಾಣ್ತಾ ಇತ್ತೋ ಇಲ್ವೋ? ಆದರೆ ಎಲ್ಲವೂ ನಾವ ರೂಪಾತ್ಮಕವಾಗಿದೆ, ಮತ್ತು ಎಲ್ಲವೂ ಸಾಧನ ಸಾಧ್ಯವಾಗಿದೆ, ಎಲ್ಲವೂ ನಮಗೆ ಗೋಚರವಾಗುತ್ತದೆ. ಅದೆಲ್ಲವೂ ಯಾವುದು ಎಂದರೆ ಏಕವಾಗಿರುವ, ಅವ್ಯಕ್ತವಾಗಿರುವ, ಆದರೆ ನಾಮರೂಪಾತ್ಮಕವಾಗಿ ವ್ಯಕ್ತವಾಗುತ್ತಿರುವ ಅದು ಕೇವಲ ಅದೇ ಆಗಿದೆ. ಏತದ್ ಇದನ್ನು ಭಾವಿಸ್ಬೇಕು. ನಾಮರೂಪಕ್ಕೆ ಬಂದ ತಕ್ಷಣ ಎಲ್ಲ ಬದಲಾವಣೆ ಆಗ್ತಾ ಇರುತ್ತೆ, ಇಲ್ಲಿರೋ ಎಲ್ಲವೂ ಬದಲಾವಣೆ ಆಗುತ್ತೆ, ಎಲ್ಲವೂ ಚೇಂಜ್ ಆಗ್ತಾ ಇರುತ್ತೆ. ಸೊ ದಿ ಕಾನ್ಸ್ಟೆಂಟ್ ಚೇಂಜ್ ಆಫ್ ದಿ ವರ್ಲ್ಡ್ ಇಸ್ ದಿ ಟ್ರೂತ್. ಆದರೆ ಇಲ್ಲಿ ಐಡೆಂಟಿಫೈ ಮಾಡಿರೋದು ಏನು ಅಂದರೆ, ಪಿಂಡಾಂಡದಲ್ಲಿ ನಮ್ಮನ್ನು ಅದನ್ನು ಗುರುತಿಸಿ ಇದನ್ನು ಬ್ರಹ್ಮಾಂಡಕ್ಕೆ ಹೋಲಿಸಬೇಕು. ಯಾವಾಗಲೂ ಕೂಡ ಮಿನಿಯೇಚರ್ ಮೊದಲು ಎಕ್ಸಾಂಪಲ್ಸ್ ಎಲ್ಲ ನೋಡಿ ತದನಂತರ ಪರೀಕ್ಷೆ ಕೂತ್ಕೊಳ್ಳೋದು ಹೌದಲ್ವಾ? ಇಲ್ಲಸ್ಟ್ರೇಷನ್ ತಾನೇ ಪ್ರತಿಯೊಂದು ಎಕ್ಸೈಸ್ ಕೊನೆಯಲ್ಲಿ ಏನು ಕೊಡ್ತಾರೆ? ಇಲ್ಲಸ್ಟ್ರೇಷನ್. ಅದು ಮಾಡಿದ್ರೆ ಪರೀಕ್ಷೆಗೆ ಹೋಗೋಕ್ಕೆ ಸಾಧ್ಯ ಅಂತ. ಆದ್ದರಿಂದ ಇಲ್ಲೇನು ಮಾಡಿದ್ದಾರೆ, ಈ ಮುಖ್ಯ ಪ್ರಾಣನನ್ನು ಹೊಗಳಲಾಗಿದೆ. ಈ ಶರೀರದಲ್ಲಿ ಪ್ರಾಣ ಇಲ್ಲದೇ ಇದ್ದರೆ, ಪ್ರಾಣ ಅನ್ನೋದು ಇಲ್ಲದೇ ಇದ್ದರೆ ಅಂದರೆ ಆ ಪ್ರಾಣಶಕ್ತಿ, ಇಲ್ಲಿ ಪ್ರಾಣ ಅಂತ ಬಂದಾಗೆಲ್ಲ ವಾಯುವಿನಲ್ಲಿ ಸಂಚಾರದಲ್ಲಿರ್ತಕ್ಕಂಥ ಪ್ರಾಣಶಕ್ತಿ, ಸೊ ಆ ಚೈತನ್ಯ, ಆ ಶಕ್ತಿಯನ್ನು ಪ್ರಮುಖವಾಗಿ ಹೇಳಿದ್ದಾರೆ. ಆದರೆ ಪ್ರಾಣವೇ ಆತ್ಮವೋ ಅಲ್ಲವೋ, ಪ್ರಾಣವೇ ಪರಮಾತ್ಮವೋ ಅನ್ನೋದನ್ನು ಆಮೇಲೆ ನೋಡೋಣ ಅದು ಹೇಗೆ ಅಂತ. ಹಾಗಾದರೆ ಏಳನೇ ಮಂತ್ರದಲ್ಲಿ ಈಗ ಏನು ನಾವು ಇಲ್ಲಿ ಬಂದು ನಿಂತಿದ್ದೇವೆ, ಈ ಮುಖ್ಯ ಈ ಪ್ರಾಣನ ಅಂದರೆ ಮುಖ್ಯ ಪ್ರಾಣನ ಅಂದರೆ ಈ ಶರೀರದಲ್ಲಿ ಎಲ್ಲದಕ್ಕಿಂತಲೂ ಮುಖ್ಯವಾಗಿರುವ ಶಕ್ತಿ ಯಾವುದೋ ಅದು ಪ್ರಾಣ. ಪ್ರಾಣದಿಂದಲೇ ಮಿಕ್ಕ ಎಲ್ಲವೂ ಕೂಡ ಪ್ರಾಣವನ್ನು ಪಡೆದಂತೆ ಇರುತ್ತಾರೆ. ಅದಕ್ಕೆ ನಾವು ಸಾಮಾನ್ಯ ಪದ ಏನದು, ಜೀವಂತ. ಪ್ರತಿಯೊಂದು ಜೀವಂತವಾಗಿರುವಂತೆ, ಒಬ್ಬ ಮನುಷ್ಯ ಜೀವಂತವಾಗಿದ್ದಾನೆ, ಒಂದು ವೃಕ್ಷವು ಜೀವಂತವಾಗಿದೆ, ನದಿಯು ಜೀವಂತವಾಗಿ ಹರಿಯುತ್ತಿದೆ, ಜೀವನದಿ. ಈ ಜೀವ ಜೀವ ಅನ್ನೋ ಪದನ ನೀವೆಲ್ಲೆಲ್ಲಿ ಕೇಳ್ತಿದ್ದೀರಿ, ಅದೆಲ್ಲವೂ ಕೂಡ ಅಸ್ತಿತ್ವದಲ್ಲಿರುವುದು ಮತ್ತು ಅಸ್ತಿತ್ವದಲ್ಲಿ ಪ್ರಾಕಟ್ಯವಾದ ಮೇಲೆ ಚಲಿಸುತ್ತಿರುವುದು. ಅದಕ್ಕೆ ಏನಂತ ಕರೆದರು, ಜೀವ ಜೀವಂತ. ಈ ಶರೀರವೂ ಕೂಡ ಜೀವಂತವಾಗಿರೋದಕ್ಕೆ
ಶರೀರದ ಇಂದ್ರಿಯಗಳೆಲ್ಲವೂ ತನ್ನ ತಮ್ಮ ಕೆಲಸಗಳನ್ನು ಮಾಡುವುದಕ್ಕೆ ಎಲ್ಲಿ ತನಕ? ಬುದ್ಧಿಯ ತನಕ. ಯಾವುದು ಇಲ್ಲಿ ಮುಖ್ಯವಾಗಿ ಕಾಣುತ್ತಿದೆಯೋ ಅಂದರೆ ಅನುಭವಕ್ಕೆ ಬರುತ್ತಿದೆಯೋ. ಈಗ ನಮಗೂ ಕೂಡ ಡಾಕ್ಟರ್ ಇಟ್ಟರು ಅಥವಾ ನಾವೆಲ್ಲ ನೋಡಿದ್ರೆ ಪ್ರಾಣ ಇದೆಯಲ್ಲೋ ಗೊತ್ತಾಗಲ್ವಾ? ಗೊತ್ತಾಗತ್ತೆ ತಾನೆ. ಸೊ ಗೊತ್ತಾಗೋದು ಯಾವುದರಿಂದಲೋ ಅದನ್ನು ಪ್ರಾಣ ಇಲ್ಲಿ. ಆದರೆ ಆ ಪ್ರಾಣವು ಯಾವುದರಿಂದ ಆಗುತ್ತಿದೆಯೋ ನಡೆಯುತ್ತದೋ ಅದು ಮಾತ್ರ ಅಗೋಚರವಾಗಿದೆ. ಅಗೋಚರ ಅಂದರೆ ಗೋ ಅಂದರೆ ಇಂದ್ರಿಯಗಳು. ಇಂದ್ರಿಯಗಳಿಗೆ ಸಿಗುವುದಿಲ್ಲ. ಇದನ್ನು ಬೇಸಾಗಿ ಇಟ್ಕೋಬೇಕು ನೀವು. ಎಲ್ಲ ವೇದಾಂತ ಭಾಗಗಳಿಗೂ ಇದು ಬೇಸ್ ಮೂಲ. ಯಾರೇನೇ ಎಕ್ಸ್ಪ್ಲೈನ್ ಮಾಡೋದು ನಿಮಗೆ ಗೊತ್ತಿರಬೇಕು. ಏನು ಹೇಳ್ತಾರೆ ನಾನು ನಾನು ಅಂತ ನಾನು ಅನ್ನುವುದು ಇಲ್ಲಿ ತನಕ ನೋಡಿ. ನಾನು ಪ್ರಾಣನೋ ಇಲ್ಲಿಯವರೆಗೂ ಅವ್ರು ಹೇಳಿರೋದೆಲ್ಲ ಏನು ಎಕ್ಸ್ಪ್ಲನೇಷನ್ ಅಂದರೆ ಈ ಶರೀರವು ನಾನಲ್ಲ. ಬದಲು ಪ್ರಜಾಪತಿ ಪ್ರಜಾಪತಿ ಅಂತ ಹೇಳಿದ್ದಾರೆ ಇಲ್ಲಿ. ಪ್ರಜಾಪತಿ ಅಂತ ಅನ್ನುವಾಗ ಮುಂದಿನ ಭಾಗಗಳಲ್ಲಿ 7ನೇದರಲ್ಲಿ ಏನು ಅರ್ಥವನ್ನು ಹೇಳ್ತಾರೆ ಭಾಷೆಯಲ್ಲಿ ನೋಡೋಣ. ಅದಕ್ಕೊಂದು ಸಣ್ಣ ಟಿಪ್ಪಣಿ ಇದೆ, ಅದು ನೋಡಿ ಇವತ್ತಿನ ಭಾಗಕ್ಕೆ ಈ ಮಂತ್ರವನ್ನು ನೋಡೋಣ. ಏನಂತ ಹೇಳಿದ್ರೆ ಅದರ ಅರ್ಥವನ್ನು ಬೇಡ. ಆರನೇದು ಇದು 7ನೇದಕ್ಕೆ ಅರ್ಥ ಹೇಳಿದ್ಮೇಲೆ ಅದು ಬೇಕಾದ್ರೆ ನೋಡೋಣ. ಹೌದು ಹೌದು, ಎಲ್ರಿಗೂ ಸ್ವಲ್ಪ ಪ್ರತಿಪದ ಅರ್ಥ ತಿಳಿಯುವ ಸುಮ್ಮನೆ ಒಂದು ತಿಳ್ಕೊಂಡಿರಿ ಅರ್ಥ. ತ್ವಮೇವ ನೀನೇ ಪ್ರಜಾಪತಿ, ಪ್ರಜಾಪತಿಯಾಗಿ ಗರ್ಭೆ ಗರ್ಭದಲ್ಲಿ ಚರಸಿ ಸಂಚರಿಸುತ್ತೀಯೆ. ಪ್ರತಿಜಾಯಸೆ ತಂದೆ ತಾಯಿಗಳ ರೂಪದಲ್ಲಿ ಹುಟ್ಟುತ್ತೀಯೆ. ಹೇ ಪ್ರಾಣನೇ ಯಹ ತ್ವಂ ಯಾವ ನೀನು ಪ್ರಾಣೈಹಿ ಪ್ರಾಣಗಳೊಂದಿಗೆ ಪ್ರತಿಷ್ಠಸಿ ಪ್ರತಿ ಶರೀರದಲ್ಲೂ ಇರುವೆಯೋ ತುಭ್ಯಂ ತು ನಿನಗೆ ಇಮಾಹ ಪ್ರಜಾಹ ಈ ಪ್ರಜೆಗಳು ಬಲಿಂ ಹರಂತಿ ಕಾಣಿಕೆಯನ್ನು ತಂದು ಒಪ್ಪಿಸುತ್ತಿರುವರು. ಈಗ ಶಂಕರ ಭಗವತ್ಪಾದರ ಭಾಷೆದ ಅರ್ಥವನ್ನು ನೋಡೋಣ. ಏನು ಹೇಳ್ತಾರೆ ನೋಡಿ, ಒಂದೊಂದಕ್ಕೂ ಒಂದೊಂದಕ್ಕೂ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾರು ಗೊತ್ತಾಗದಿದ್ರೆ ಅವಾಗಲೇ ಕೇಳಿ, ಏನು ಅದ್ರಿಗೆ ಏನು ಇದು ಮಾಡ್ಕೋಬೇಕಾಗಿಲ್ಲ. ಅಥವಾ ಅವತ್ತು ಅವತ್ತು ಶ್ಲೋಕಗಳನ್ನು ಗಂಭೀರವಾಗೇ ತೊಗೊಳ್ಳಿ. ಯಾಕೆಂದರೆ ಆಗಲೇ ನಿಮ್ಗೆ ಹೇಳಿದೆ ಘನ ಅಂದರೆ ಜ್ಞಾನ ಅಂತ. ಅದಕ್ಕೋಸ್ಕರನೇ ಘನ ಪಂಡಿತ ಅಂತ ಕರೀತಾರೆ. ಘನ ಪಂಡಿತ ಅಂದರೆ ಏನರ್ಥ? ಯಾವುದನ್ನು ಮೂಲದಲ್ಲಿ ತಲಸ್ಪರ್ಶವಾಗಿ ಅರ್ಥ ತಿಳಿದುಕೊಂಡಿದ್ದಾನೋ, ಮೂಲದಲ್ಲಿ ತಿಳಿದುಕೊಂಡಿದ್ದಾನೋ ಅಂದರೆ ಅರ್ಥ. ಮೇಲೆ ಕಾಣುತ್ತಿರುವ ಬೀಜವು ಸಹಸ್ರಾರು ಬೀಜಗಳು ಕೂಡ ಮೂಲದಲ್ಲಿ ಒಡೆದು ತನ್ನನ್ನು ತಾನು ವಿಕಸಿಸಿಕೊಂಡಿರತಕ್ಕಂಥ ಬೀಜವು ಏಕಃ ಏಕಂ ಏವಂ ಅದ್ವಯಂ ಬ್ರಹ್ಮ ನೇಹ ನಾನಾ ಅಸ್ತಿ ಕಿಂಚನ. ಆ ಇರುವ ಒಂದೇ ನಾನಾ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ, ನಾನಾ ನಾಮಗಳಲ್ಲಿ ಪ್ರಕಟವಾಗುತ್ತದೆ. ಅದೆಲ್ಲವೂ ಜಗತ್ತಲ್ಲಿರತಕ್ಕಂಥ ಬೇರೆ ಬೇರೆ ರೀತಿಯ ಅನುಭವಗಳನ್ನು ಇಂದ್ರಿಯಕ್ಕೆ ತಂದುಕೊಡುತ್ತದೆ. ಆದರೆ ಅನುಭವಗಳೆಲ್ಲವೂ ಯಾವುದರಿಂದ ಬಂದಿತೋ ಅದು ಕೇವಲ ಏಕವಾಗಿದೆ, ಅದರಲ್ಲಿ ಯಾವುದೇ ಭೇದವೂ ಇರುವುದಿಲ್ಲ. ಅರ್ಥ ಆಯ್ತಲ್ಲ? ಹಾಗನ್ನುವಾಗಲೂ ಕೂಡ ನಮ್ಮ ಭಾಷೆಯ ತೊಡಕಿನಿಂದ ನಮ್ಮ ಭಾವದಲ್ಲಿ ಬಿರುಕು ಕಾಣುತ್ತದೆಯೇ ಹೊರತು ನಿಜವಾಗಿ ಭಾವದಲ್ಲಿ ಬೇರೆ ಇರೋದಿಲ್ಲ. ನಿಮಗೆ ಹಿಂದೆ ಎಲ್ಲ ಉದಾಹರಣೆಗಳು ಹೇಳ್ತಾ ಇದ್ದೆ. ಯಾರು ಹಿಮಾಲಯವನ್ನು ನೋಡಿ ಒಬ್ಬ ಹೇಗಿದೆ ಅದು ಅಂತ ಹೇಳ್ದ? ಹಿಮಾಲಯವನ್ನು ನೋಡಿ, ಫ್ರೂಟ್ ಸಾಲಡ್ ವಿತ್ ಐಸ್ ಕ್ರೀಮ್ ಅಂದ ಒಬ್ಬ ನೋಡಿ, ಹೌದಲ್ವಾ? ಅವನದ ಅವನು ಅವನಿಗೆ ಅನಿಸಿದ್ದು ಹೇಳ್ದ, ಅವನು ಹೇಳೋದು ಭಾಷೆನಲ್ಲಿ. ಆದರೆ ಭಾವ ಏನು ಭಾಳ ಚೆನ್ನಾಗಿದೆ ಹಿಮಾಲಯ ಅಂತ ಹೇಳೋಣ ಅಂತ ಅವನು. ಆದರೆ ಅವನು ಹೊಳೆದಿದ್ದದು ಹೇಳ್ದ. ಎರಡೋ ನೀನು ಹೇಳ್ದ, ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದಂತೆ ಸ್ವಲ್ಪ ಕವಿ ಭಾವ ಓದ್ಕೊಂಡಿದ್ದ ಹೇಳ್ದ. ಮೂರನೇನು ಹೇಳ್ದ, ಕಣ್ಮುಚ್ಚಿ ಯುವಲಿಂಗದ ಮೇಲೆ. ಮೂರೂ ಕೂಡ ಭಾಷೆಯಲ್ಲಿ ಭೇದ ಇದೆ, ಭಾವದಲ್ಲಿ ಭೇದ ಇಲ್ಲ. ನಮ್ಮ ಜಗತ್ತಲ್ಲೆಲ್ಲ ನಮ್ಮ ಸುಖ ದುಃಖಗಳು ಉಂಟಾಗೋದು ಭಾಷೆಯ ವ್ಯರ್ಥ ಪ್ರಲಾಪಗಳಿಂದ, ಭಾವ ಭೇದದಿಂದಲ್ಲ. ಭಾವದಲ್ಲಿ ಭೇದ ಉಂಟಾಗುವುದು ಪ್ರಕಟವಾಗುವುದೇ ಭಾಷಾ ಭೇದದಿಂದ. ಅದಕ್ಕೋಸ್ಕರ ನಮಗೆ ಏನಾಗಿದೆ ಅಂದರೆ ಭಾಷೆನಲ್ಲೇ ತೊಡಕು ಉಂಟು ಮಾಡ್ಕೊಂಡಿರೋದ್ರಿಂದ ನಾವು ತರತಮ್ಮ ಭಾವಗಳು ಇಟ್ಕೊಂಡಿದ್ದೀವಿ. ಉದಾಹರಣೆಗೆ ನೋಡಿ, ಪ್ರಜಾಪತಿ ಅಂತ ಇದೆ ಇಲ್ಲಿ. ಪ್ರಾಣವನ್ನು ಪ್ರಜಾಪತಿ ಅಂತ ಹೇಳಿ ಒಂದ್ಸತಿ ಹೇಳಿದ್ಮೇಲೆ ತಂದೆಯೂ ತಾಯಿಯೂ ನೀನೇ ಆಗಿದ್ದೀಯೇ ಅಂತ ಹೇಳುವಾಗ ತೊಡಕುಂಟಾಗುತ್ತದೆ. ಯಾಕೆಂದರೆ ನಾವು ದೇಹ ಭಾಗದಲ್ಲಿ ನೋಡ್ತಾ ಇದ್ದೀವಿ, ದೇಹವನ್ನು ಬೇರೆ ಬೇರೆ ನೋಡ್ತಾ ಇದ್ದೀವಿ. ತಾಯಿ ಅಂದರೆ ಹೆಣ್ಣಲ್ವೇ, ತಂದೆ ಅಂದರೆ ಗಂಡಲ್ವೇ, ಅದರಿಂದ ಬೇರೆ ಆಯಿತು. ತಂದೆ ತಾಯಿಯು ಸೇರಿ ಈ ಸೃಷ್ಟಿಯಾಯಿತು ಇಲ್ಲ. ಪ್ರಜಾಪತಿ ಅಂತ ಹೇಳಿದಾಗ ಮೂಲದಲ್ಲಿ ಅರ್ಥ ಏನಪ್ಪ ಅಂದರೆ ಒಂದೇ. ಹೇಗೆ ಹೇಗೆ ಅಂತ ಪ್ರಶ್ನೆ ಹಾಕ್ಕೊಳ್ಳಿ. ಪ್ರಾಣ ಅನ್ನುವುದು ಗಂಡೋ ಹೆಣ್ಣೋ? ಗಂಡು ಪ್ರಾಣ ಹೆಣ್ಣು ಪ್ರಾಣ ಇಲ್ಲ. ಸೃಷ್ಟಿ ಆದಮೇಲೆ ಗಂಡು ಪ್ರಾಣಿ ಹೆಣ್ಣು ಪ್ರಾಣಿ. ಆದರೆ ಎರಡರಿಗೂ ಇರತಕ್ಕಂಥ ಯಾವುದು ಪ್ರಾಣ ಅದು ಏಕವೋ ಅನೇಕವೋ? ಹಾಗಾದರೆ ಸೃಷ್ಟಿಗೆ ಕಾರಣವಾಗಿರುವುದನ್ನು ಪ್ರಜಾಪತಿ ಎಂದು ಕರೆದ ಮೇಲೆ ಪ್ರತ್ಯೇಕವಾಗಿ ಗಂಡು ಹೆಣ್ಣುಗಳಿಂದ ಸೃಷ್ಟಿಯಾಯಿತು ಎಂದು ಹೇಳುವ ಅವಶ್ಯಕತೆ ಬರುವುದಿಲ್ಲ. ಇದು ವೇದಾಂತ ಭಾಗ. ಅರ್ಥ ಆಯ್ತಾ? ನೋಡೋದಿಕ್ಕೆ ಆಕಾರ ಆಗಿದೆ ಅಲ್ವಾ, ದೇಹ ರಚನೆ ಆಗಿದೆ, ಜಡೆ ಅದು ಇದು ಕುಂಪ ಇದೆಲ್ಲ ಕಾಣುತ್ತೆ. ಆದರೆ ಪ್ರಾಣದಿಂದಲೇ, ಅದ್ರಲ್ಲಿಗೂ ಪ್ರಾಣ ಇದೆ ಇದ್ರಿಗೂ ಪ್ರಾಣ ಇದೆ. ಸುಮ್ಮನೆ ಒಂದು ಎರಡು ಹೆಣ ಮಗಳಲ್ಲಿ ಇಟ್ಬಿಟ್ಟು ಮಗು ಹೇರಕ್ಕಾಗ್ತೀಯ?
ಇಲ್ಲಲ್ಲ ಅಲ್ಲ. ಅದರಿಂದ ಅತ್ಯಂತ ಕಠಿಣವಾದ ಭಾಗಗಳೆಲ್ಲ ಇದೆ ಪ್ರವಚನ ಮಾಡೋ ಹೇಳಬೇಕಾಗತ್ತೆ. ಅದನ್ನು ಸೂಕ್ಷ್ಮದಲ್ಲಿ ಹೇಳಿರ್ತೀನಿ, ನೀವೆಲ್ಲ ತುಂಬ ಜಾಣರಿರೋದ್ರಿಂದ ಮತ್ತು ಅದೆಲ್ಲ ಅವಸ್ಥೆಗಳನ್ನು ನೋಡಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ ಅಂತ ತಿಳ್ಕೊಂಡು ಇದನ್ನು ಹೇಳ್ತಾ ಇದ್ದೀನಿ. ಪ್ರಾಣವು ಏಕವಾಗಿರುವುದರಿಂದ ಅದು ಗಂಡಿನ ಶರೀರದಲ್ಲಿ ಹೆಂಡಿನ ಶರೀರದಲ್ಲಿ ಪ್ರಕಟವಾದರೂ ಎರಡೆರಡು ರೀತಿಯಲ್ಲಿ ಪ್ರಕಟವಾಗುವುದು ಯಾವುದೋ ಅದು ಏಕವಾಗಿದೆಯೋ ಇಲ್ವೋ. ಆದ್ದರಿಂದ ಮೂಲದಲ್ಲಿ ಪ್ರಜಾಪತಿ ಅಂತ ಹೇಳಿರೋದ್ರಿಂದ ಪ್ರಾಣವೇ ಎಲ್ಲವೂ ಆಗಿದೆ, ಸಮನ್ವಯ. ಸೊ ಪ್ರಾಣವೇ ಕಣ್ಣಾಗಿದೆ, ಪ್ರಾಣವೇ ಇಂದ್ರ, ಪ್ರಾಣವೇ ಚಕ್ಷು, ಪ್ರಾಣವೇ ವಾಯು, ಪ್ರಾಣವೇ ಇದು ಅಂತ ಉಪಾಸನೆ ಮಾಡಿ ಅಂತ ಉಪಾಸನೆಗಿರತಕ್ಕಂಥ ಉಪಾಸನಾ ಮಾರ್ಗಕ್ಕೆ ಬೇಕಾಗಿರುವ ಮಂತ್ರ ಇದು. ಅದರಿಂದ ಈಗ ಶಂಕರ ಭಗವತ್ಪಾದರ ಭಾಷ್ಯನ ಏನು ಅಂತ ಅರ್ಥ ನೋಡು, ಮುಂದಿನ ಭಾಷ್ಯ ಅರ್ಥ ಓದೋಣ. ಪ್ರಜಾಪತಿಯಾಗಿ ನೀನೇ ಗರ್ಭದಲ್ಲಿ ಸಂಚರಿಸುತ್ತೀಯೇ, ನೀನೇ ಪ್ರತಿಯಾಗಿ ಹುಟ್ಟುತ್ತೀಯೇ, ಪ್ರಾಣನೇ ಪ್ರಾಣಗಳೊಡನೆ ಇರುವೆಯಲ್ಲ, ಆ ನಿನಗೆ ಈ ಪ್ರಜೆಗಳು ಕಾಣಿಕೆಯನ್ನು ತಂದು ಒಪ್ಪಿಸುತ್ತಿರುವರು. ಹೀಗಂದ್ರೆ ಏನು ಭಾಷಾರ್ಥ ಏನು ಹೇಳುತ್ತೆ ನೋಡೋಣ. ಮತ್ತು ಪ್ರಜಾಪತಿ ಇದಾನಲ್ಲ, ಅವನು ನೀನೇ ಆಗಿ ಗರ್ಭದಲ್ಲಿ ಸಂಚರಿಸುವೆ, ತಂದೆಗೂ ತಾಯಿಗೂ ಪ್ರತಿರೂಪನಾಗಿ ಹುಟ್ಟುತ್ತೀಯೇ. ಪ್ರಜಾಪತಿಯಾಗಿರುವುದರಿಂದಲೇ ನೀನು ತಾಯಿಯೂ ತಂದೆಯೂ ಆಗಿರುವೆ ಎಂಬುದು ಮೊದಲೇ ಸಿದ್ಧವಾಗಿರುತ್ತದೆ. ಎಲ್ಲ ದೇಹಗಳ ಮತ್ತು ದೇಹಿಗಳ ಆಕೃತಿಯಿಂದ ಮರೆಯಾಗಿ ಪ್ರಾಣನಾದ ನೀನೊಬ್ಬನೇ ಸರ್ವರೂಪನಾಗಿರುವೆ ಎಂದು ಅರ್ಥ. ಎಲೆ ಪ್ರಾಣನೇ, ನಿನಗೆ ನಿನಗೋಸ್ಕರ ಮನುಷ್ಯರೇ ಮುಂತಾದ ಈ ಪ್ರಜೆಗಳು ಚಕ್ಷುರಾದಿಗಳ ಮೂಲಕ ಕಾಣಿಕೆಯನ್ನು ತಂದು ಒಪ್ಪಿಸುತ್ತಿರುವರು. ಆ ನೀನು ಚಕ್ಷುರಾದಿ ಪ್ರಾಣಗಳೊಡನೆ ಎಲ್ಲ ಶರೀರಗಳಲ್ಲೂ ಇದ್ದುಕೊಂಡಿರುವೆ. ಆದ್ದರಿಂದ ನಿನಗೆ ಕಾಣಿಕೆಯನ್ನು ತಂದೊಪ್ಪಿಸುವರೆಂಬುದು ಯುಕ್ತವೇ ಆಗಿದೆ. ನೀನು ಭೋಕ್ತನೇ ಆಗಿರುತ್ತೀಯೇ, ನಿನಗೆ ಮಿಕ್ಕದ್ದೆಲ್ಲವೂ ಭೋಜ್ಯವಾಗಿರುತ್ತದೆ. ನೋಡಿ, ಕಠೋಪನಿಷತ್ತಿನಲ್ಲಿ ಒಂದು ಮಂತ್ರವನ್ನು ನೀವು ಜ್ಞಾಪಿಸ್ಕೋಬೇಕು. ನೀವು ಅಗ್ನಿರ್ಯತೈಕೋ ಭುವನಂ ಪ್ರವಿಷ್ಟೋ ರೂಪಂ ರೂಪಂ ಪ್ರತಿರೂಪೋ ಬಭುವ ವಹಿಶ್ಚ ಹೊತ್ತಾನೆ. ಅದು ಬಳಸಿದೇ ಇಲ್ವಾ? ಅದನ್ನು ಇಲ್ಲಿಗೆ ಹೋಲಿಸ್ಕೊಂಡ್ರೆ ನಿಮಗೆ ಕ್ಲೀನಾಗಿ ಗೊತ್ತಾಗತ್ತೆ. ಪ್ರಜಾಪತಿ ಅಂತಿದ್ದಾಗೆ ಆಗಲೇ ನಾವು ಹೇಳಿದ್ವಿ, ಪ್ರಾಣವೇ ಪ್ರಜಾಪತಿ ಅಂದರೆ ಸಕಲ ಎಲ್ಲ ನಾವು ನೋಡುವ ವಿಧ ವಿಧವಾದ ಶರೀರಗಳ ಒಳಗಡೆ ಇರೋದು ಕೂಡ, ಒಂದು ಸೊಳ್ಳೆ ಇರ್ಬೋದು, ಆನೆ ಇರ್ಬೋದು, ಹೆಣ್ಣು ಸೊಳ್ಳೆ ಇರ್ಬೋದು, ಗಂಡು ಸೊಳ್ಳೆ ಇರ್ಬೋದು, ಮನುಷ್ಯ ಆದರೂ ಗಂಡಿರ್ಬೋದು ಹೆಣ್ಣಿರ್ಬೋದು. ಆದರೆ ಸೃಷ್ಟಿ ಯಾವುದರಿಂದ ಆಗುತ್ತೋ ಅದು ಎರಡರಲ್ಲೂ ಇರುವ ಏಕವಾಗಿರುವ ಪ್ರಾಣನೇ ಆಗಿದೆ ಅಂತ ಹೇಳಿ ಪ್ರಾಣವನ್ನು ಸ್ತುತಿ ಮಾಡಲಾಗಿದೆ. ಅಂದರೆ ಪ್ರಾಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಎಲ್ಲಿ? ಪ್ರಾಣಿ ಲೋಕದಲ್ಲಿ. ಯಾಕೆ ಇದನ್ನು ಈ ನಮ್ಮ ಈ ಭೂಲೋಕವನ್ನು ನಾವು ಪ್ರಾಣಿ ಲೋಕ ಅಂತ ಕರೆದಿದ್ದೀವಿ? ಇಲ್ಲಿ ಅಸ್ತಿತ್ವಕ್ಕೆ ಇರುವುದು ಕೇವಲ ಪ್ರಾಣದಿಂದಲೇ. ಪ್ರಾಣ ಇಲ್ಲದೇ ಇದ್ದರೆ ಪ್ರಾಣಿ ಲೋಕದ ಯಾವ ಅವಸ್ಥೆಯೋ ವ್ಯವಸ್ಥೆಯೋ ಸರಿ ಇರುವುದಿಲ್ಲ, ಗೊತ್ತಾನೆ. ಅದರಿಂದ ನಮಗೆ ಮುಖ್ಯವಾಗಿ ಇಲ್ಲಿ ಕಾಣೋದೇನು ಅಂದರೆ ಪ್ರಾಣ. ಪ್ರಾಣ ಹೋಗಿದೆಯೋ ಬಂದಿದೆಯೋ ಇದೆಯೋ ಓಡಾಡ್ತಿದೆಯೋ ಅಂತ ನೋಡ್ತಾ ಇದೀವಲ್ಲ. ಇಲ್ಲಿ ಎಲ್ಲ ಚಲನೆಗಳಿಗೂ, ಅಂದರೆ ಎಲ್ಲ ಇಂದ್ರಿಯ ಚಲನೆಗಳಿಗೂ, ಗ್ರಹಾದಿಗಳಿಂದ ಹಿಡಿದು ಎಲ್ಲ ಸೂರ್ಯಚಂದ್ರನಿಂದ ಹಿಡಿದು ಎಲ್ಲದಕ್ಕೂ ಒಂದು ಪ್ರಾಣ ಇದ್ದರೆ ಅದು ಸಂಚರಿಸುತ್ತದೆ, ಸಂಚರಿಸುತ್ತದೆ, ಹೌದಲ್ವಾ? ಹಾಗೆ ಈ ಶರೀರದಲ್ಲೂ ಅಷ್ಟೇ. ಸೊ ಆ ವಾಯುವಿನಿಂದ ಇರತಕ್ಕಂಥ ಪ್ರಾಣಶಕ್ತಿಯ ಸಂಚಲನದಿಂದಲೇ ನೀನೇ ಎಲ್ಲ ಪ್ರಾಣಗಳು ಆಗಿದೆ. ಅಂದರೆ ಪಂಚಪ್ರಾಣಗಳು ನೀನೇ ಆಗಿದ್ದೀಯೇ, ಕಣ್ಣಿನಲ್ಲಿ ಇರುವ ಶಕ್ತಿಯು ನೀನೇ ಆಗಿದ್ದೀಯೇ. ಪಂಚಪ್ರಾಣಗಳು ಅಂತ ಇಲ್ಲಿ ಹೇಳಿರೋದು ಒಳಗೆ ಪಂಚಪ್ರಾಣಗಳ ಪಾಠ ನಿಮಗೆಲ್ಲ ಆಗಿರೋದ್ರಿಂದ ಮತ್ತೆ ಅದಕ್ಕೆ ಹಿಂದಿಕ್ಕೆ ಪಾಠಕ್ಕೆ ಹೋಗೋದು ಬೇಡ. ಪಂಚಪ್ರಾಣ ಅದು ಗೊತ್ತಲ್ಲ, ಗೊತ್ತಾ? ಅದೇ ಮಕ್ಕಳು ಮರಿ ಅದು ಇದು ಅಂತೆಲ್ಲ ಆ ಥರ. ಅದೆಲ್ಲರಿಗೂ ಕೂಡ ಪ್ರಾಣವೇ ಪ್ರಧಾನ. ಆದ್ದರಿಂದ ಆಗಿದೆ ಎಲ್ಲ ನಮ್ಮ ಬೆರಳುಗಳು, ಕೈಗಳು, ಕಾಲುಗಳು, ಇದುಗಳು, ಚಿಂತನೆ ಮಾಡೋದು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲದಕ್ಕೂ ಚೈತನ್ಯ ರೂಪಿಯಾಗಿ ತಾನೇ ಅದಾಗಿದ್ದುಕೊಂಡು ಅದಕ್ಕೆ ಬೇರೆ 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 ಹೆಸರಿಟ್ಕೊಂಡಿರೋ ಹಾಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಬ್ಬನೇ ವ್ಯಕ್ತಿ ಮನೆಯಲ್ಲಿ ಯಜಮಾನ, ಗಂಡ, ಅಣ್ಣ, ತಮ್ಮ, ಗಂಡಸು ಅನ್ನುವನು ಆಫೀಸ್ನಲ್ಲಿ ಹೇಗೆ ಬಾಸು, ನೌಕರ, ಅದು ಇದು ಅಂತ ಅನ್ನಿಸಿಕೊಳ್ಳುತ್ತಾನೆಯೋ, ಆದರೂ ಮೂಲದಲ್ಲಿ ಅವನು ವ್ಯಕ್ತಿ ಒಬ್ಬನೇ ಆಗಿರ್ತಾನೆಯೋ, ವ್ಯಕ್ತಿತ್ವದಿಂದ ನಾಮರೂಪಗಳು ಬದಲಾದರೂ ವ್ಯಕ್ತಿಯು ಹೇಗೆ ಏಕವಾಗಿದ್ದಾನೋ ಹಾಗೆಯೇ ಈ ಪ್ರಾಣಶಕ್ತಿಯನ್ನು ಪಿಂಡಾಂಡದಲ್ಲಿ, ಬ್ರಹ್ಮಾಂಡದಲ್ಲಿ ಗುರುತಿಸಲಾಗಿದೆ. ಯಾತಕ್ಕಾಗಿ? ಗುರುತಿಗಾಗಿ, ಹೆಗ್ಗುರುತಿಗಾಗಿ. ಅಂದ ಅರ್ಥ ಏನು ಅಂದರೆ ನಾವು ಹೋಗುವ ದಾರಿಯಲ್ಲಿ ನಾಮಫಲಕಗಳಿರ್ಬೋದು, ಊರಿನ ಹೆಸರನ್ನು ಬರೆದಿರ್ಬೋದು, ಕೈ ಮರ ಇರ್ಬೋದು, ಆದರೆ ಅದೇ ಕೊನೆಯಲ್ಲ. ಅದು ನಮಗೆ ಗುರುತು ಮಾತ್ರ, ಹೆಗ್ಗುರುತು ಮಾತ್ರ. ಅಂದರೆ ಗೋಚರಿಸೋದಕ್ಕೆ ನಮಗೆ ದಿಗ್ದರ್ಶನ ಮಾತ್ರ ಅನ್ನೋದು ಇರ್ಕೋಬೇಕು. ಹಾಗಾದ್ರೆ ಏನು ಮಾಡಬೇಕು? ಇವಾಗ ನಮಗೆ ಇರುವ ಸಾಧನಕ್ಕೆ ಇರತಕ್ಕಂಥದ್ದು ಈ ಪಿಂಡಾಂಡ. ಇಂತಹುದೇ ಪಿಂಡಾಂಡಗಳನ್ನು ಬೇರೆ ಬೇರೆ ನಾಮರೂಪಗಳಲ್ಲಿ ನೋಡ್ತಾ ಇರತಕ್ಕಂಥ ಬ್ರಹ್ಮಾಂಡ. ಈ ಪಿಂಡಾಂಡ ಬ್ರಹ್ಮಾಂಡಗಳಲ್ಲಿ ಸಮನ್ವಯ ಮಾಡಿಕೊಂಡಾಗ ನಿಮಗೊಂದು ಸರಳವಾಗಿರತಕ್ಕಂಥ ಒಂದು ಸಾಧನಾ ಮಾರ್ಗ ಸಿಗುತ್ತೆ. ಹಾಗಾದ್ರೆ ಏನು ಮಾಡಬೇಕು? ಅದಕ್ಕೋಸ್ಕರನೇ ಮಾನವ ಜನ್ಮ ದೊಡ್ಡದು ಅಂತ ಹೇಳೋದು, ಮಾನವನ ಈ ಪ್ರಾಣಿ ಏನಿದೆ ಇದನ್ನು ಉತ್ತಮ ಅಂತ ಕರೆದಿರೋದು.
ಬೇರೆ ಪ್ರಾಣಿಗಳಿಗೂ ಇದೆಲ್ಲ ಸೌಲಭ್ಯ ಇದ್ದರೂ ಪ್ರಕಟವಾಗುವುದಿಲ್ಲ, ಹೆಚ್ಚಾಗುವುದಿಲ್ಲ, ಬೇರೆ ಕಡೆ ನಾನು ಹೆಚ್ಚು ಪ್ರಕಾಶಮಾನವಾಗುವುದಿಲ್ಲ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಅದೇ ರೀತಿ ಈ ಮನುಷ್ಯ ಜನ್ಮದಲ್ಲಿಯೇ, ಮನುಷ್ಯ ಶರೀರದಲ್ಲಿಯೇ ಈ ಪ್ರಾಣವೇ ಬೋಧನೆಯಾಗಿ ಜ್ಞಾನವಾಗಿ ನಮಗೆ ಮಾರ್ಗದರ್ಶನ ಮಾಡುವುದರಿಂದ ಇದನ್ನು ಪ್ರಾಣದೇವ, ಮುಖ್ಯ ಪ್ರಾಣ ಅಂತ ಕರೆದಿದ್ದಾರೆ, ಇವನನ್ನೇ ದೇವ ಅಂತ ಕರೆದಿದ್ದಾರೆ. ಇದಕ್ಕೆ ಭಾಷ್ಯಕಾರರು ಒಂದು ಶಂಕರ ಭಗವತ್ಪಾದ ಮೂಲದಲ್ಲಿ ಹೇಳಿದರೆ ಅದರಲ್ಲಿರತಕ್ಕಂಥ ಮೂಲ ಭಾವವನ್ನು ನೋಡೋಣ. ಪ್ರಜಾಪತಿ ಇದಾನಲ್ಲ, ಅವನು ನೀನೇ ಆಗಿ ಗರ್ಭದಲ್ಲಿ ಸಂಚರಿಸಿದೆ. ಅಂದರೆ ನೀನೇ ಆಗಿ ಅಂದರೆ ಪ್ರಾಣವೇ ಆಗಿ, ಪ್ರಜಾಪತಿಯೇ ಪ್ರಾಣ, ಅರ್ಥ ಆಯ್ತಲ್ಲ? ಪ್ರಾಣವೇ ಪ್ರಜಾಪತಿ. ಪ್ರಜಾಪತಿ ಅಂದರೆ ಇಲ್ಲಿ ಗಂಡು ಹೆಣ್ಣು ಅಲ್ಲ, ಅರ್ಥ ಆಯ್ತಲ್ಲ? ಗಂಡು ಹೆಣ್ಣು ಅಲ್ಲ ಅಂದರೆ ಪ್ರಾಣ ಅನ್ನೋದು ಗಂಡು ಪ್ರಾಣ ಹೆಣ್ಣು ಪ್ರಾಣ ಅಂತ ಅಲ್ಲದೆ ಇರೋದ್ರಿಂದ ಮೂಲದಲ್ಲಿ ಪ್ರಜಾಪತಿ ಅಂದರೆ ಗರ್ಭದಲ್ಲಿದ್ದೀಯೇ ಅಂದರೆ ಗರ್ಭವೂ ಆಗಿ, ಗರ್ಭದಲ್ಲಿ ಸಂಚರಿತಕ್ಕಂಥ ರೇತಸ್ಸು ಆಗಿ ತಾನೇ ತಾನಾಗಿ ಇರುವುದರಿಂದ ಪ್ರಾಣವನ್ನು ಇಲ್ಲಿ ಪ್ರಜಾಪತಿ ಎಂದು ಗುರುತಿಸಿ ಹೇಳಲಾಗಿದೆ. ಇದು ಬೋಧನಾ ಕ್ರಮ, ಬೋಧನೆ ಮಾತ್ರ ಹೇಳಿರೋದು. ಹಾಗಾದರೆ ಇಲ್ಲಿ ಪ್ರಾಣವು ಹೇಗೆ ಅದು ಇದು ಗಂಡು ಹೆಣ್ಣು ಆ ಥರ ಎಲ್ಲ ಅನ್ಕೊಳ್ಳೋ ಹಾಗಿಲ್ಲ. ದೇಹವನ್ನು ನೋಡಿ ಹೇಳೋದಿಲ್ಲ. ದೇಹವು ಕೂಡ ಇವತ್ತು ನಾವೆಲ್ಲರೂ ಕೂತಿದ್ದೀವಿ, ಮಾತಾಡ್ತಾ ಇದ್ದೀವಿ, ನಾನು ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ, ಇದೆಲ್ಲವೂ ಕೂಡ ಒಂದು ಚಾಲನ ಶಕ್ತಿಯಿಂದ ನಡೀತಾ ಇದೆ. ನಾನು ಯಾವುದರಿಂದ ಮಾತಾಡ್ತಿದ್ದೀನೋ ಅದು ಪ್ರಾಣವೇ, ನೀವು ಯಾವುದರಿಂದ ಕೇಳ್ತಾ ಇದ್ದೀರೋ ಅದು ಪ್ರಾಣವೇ. ಹಾಗಾದ್ರೆ ಏನಾಯಿತು, ನಾನು ಹೇಳುವುದು ಭೋಕ್ತೃ ಅಂತ ನೀವು ಅಂದ್ಕೊಂಡಾಗ ಅದನ್ನು ಭೋಕ್ತೃವೂ ಅವನೇ, ಭೋಜ್ಯವೂ ಅವನೇ. ಅಂದರೆ ಏನರ್ಥ ಆಯಿತು, ಹೇಳುತ್ತಿರುವವನು ಪ್ರಾಣನೇ, ಕುಳಿತು ಕೇಳುತ್ತಿರುವವನು ಪ್ರಾಣನೇ. ಹಾಗಾದ್ರೆ ಅಲ್ಲಿ ಏನು ಸಾಧಿಸಿದ್ರಿ ನೀವು? ಏಕತ್ವವನ್ನು ಸಾಧಿಸಿದಿರಿ. ಹಾಗಾದರೆ ತತ್ವವು ಏಕಃ ಅಂದರೆ ಪರಮಾತ್ಮ ತತ್ವ ಅನ್ನೋದು ನಾವು ನೋಡತಕ್ಕಂಥ ಯಾವುದೇ ಇದಾವುದೂ ಅಲ್ಲ. ನಾಮರೂಪಗಳೆಲ್ಲ ಬಿಟ್ಟರೆ ಪರಮಾತ್ಮ ಅಂದರೆ ಭಗವಂತ ಅಂದರೆ ಆತ್ಮ ಅಂದರೆ ಏನಾಯ್ತು ಇವಾಗ? ತತ್ವ. ತತ್ವ ಅಂದರೆ ಇಂಟಲೆಕ್ಚುಯಲ್ ಕಾನ್ಸೆಪ್ಟ್ ಅಂದರೆ ಭಗವಂತ, ಪರಮಾತ್ಮ, ಬ್ರಹ್ಮ, ಪರಬ್ರಹ್ಮ ಅಂತ ನಾವೆಲ್ಲ ಏನೇನು ಪದಗಳನ್ನು ಬಳಸ್ತೀವಿ ಅದೆಲ್ಲದಕ್ಕೂ ಮೂಲ ಅರ್ಥ ಏನು? ತತ್. ಅದು ಅದರಿಂದ ಬಂದದ್ದು ತತ್ವ, ಅದರಿಂದ ಬಂದದ್ದರಿಂದ ತಿಳಿದುಕೊಂಡದ್ದು ತತ್ವಜ್ಞಾನ. ಆವಾಗ ನಿಮಗೇನಾಯಿತು? ಘನ ಆಯಿತು, ಕ್ರಮ ಸಿಕ್ತು. ಆ ಘನ ಆದ್ದರಿಂದ ನೀವೆಲ್ಲರೂ ಇವತ್ತಿನಿಂದ ಏನು? ಘನ ಪಂಡಿತರು. ಏನು ನೀವೆಲ್ಲ? ಘನ ಪಂಡಿತರು. ಜ್ಞಾನವು ಘನವಾದರೆ ಪಾಂಡಿತ್ಯವು ನಿಮಗೆ ಘನವಾಗುತ್ತದೆ. ಅದಾದಾಗ ನಿಮಗೆ ಸ್ವರೂಪ ಜ್ಞಾನ ಅನ್ನೋದು ಬಂದಾಗ ನೀವು ಮೌನಧಾರಿಗಳಾಗ್ತೀರಿ. ಏನೋ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾದ ಇದೇ ಆಗಲ್ಲ ನಿಮಗೆ. ಏನು ನೋಡಿದ್ರು ನಿಮ್ಗೆ ಅದ್ರ ಹಿಂದೆ ಇರತಕ್ಕಂಥದ್ದು ಮೂಲ ಯಾವುದು? ಆ ತತ್ವವೇ ಅದಲ್ವಾ? ಸೊ ಆ ತತ್ವಮಸಿ ಏನಿದೆ ಅದು ಅದು ನೀವೇ ಆಗಿದ್ದೀರಿ. ಮತ್ತು ಯಾವುದು ಇದೆಯೋ ಸರ್ವಂ ಕಲ್ವಿದಂ ಬ್ರಹ್ಮ ಯಾವುದಿಯೋ ಅದು ಅದೇ ಆಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ರಾಣ ಶಕ್ತಿ ಬೇಕು. ಅಂದರೆ ನಮಗೆ ಜ್ಞಾಪಕ ಇರೋದಕ್ಕೂ ಇದಕ್ಕೂ ಬೇಕಾಗಿದೆ. ಆದರೆ ಆದರೆ ಅನ್ನೋದು ಆಮೇಲಿನ ಮಾತು. ಈಗ ಪ್ರಾಣವನ್ನು ಎಷ್ಟು ಪ್ರಬಲವಾಗಿ ನೋಡ್ತಾ ಇದ್ದೀವಿ. ಇದು ನಮ್ಮ ನಮ್ಮ ಈ ಪ್ರಪಂಚದಲ್ಲಿ ಮಾನವ ಲೋಕದಲ್ಲಿ ಇದನ್ನು ಇಲ್ಲಿಗೆ ನಿಲ್ಲಿಸಿ ಇದೇ ಸರಿ ಅಂತ ಅಂದ್ಕೊಂಡಿರುವಂಥ ಒಂದು ವರ್ಗವೂ ಇದೆ. ಸೊ ಪ್ರಾಣವೇ ಬ್ರಹ್ಮವೋ? ಪ್ರಶ್ನೋಪನಿಷತ್ ಹಾಕಿದ್ರೆ ನೀವು ಪ್ರಶ್ನೆಗಳು ಹಾಕೋಬೇಕು. ಈ ಪ್ರಾಣವು ಏನಾದರೂ ಮುಖ್ಯವಾದರೆ ಮುಖ್ಯ ಪ್ರಾಣವು ಪರಬ್ರಹ್ಮವೋ, ಈ ಪ್ರಾಣವು ಆತ್ಮವೋ, ಈ ಆತ್ಮವು ಪರಮಾತ್ಮವೋ, ಈ ಆತ್ಮವೇ ಭಗವಂತನೋ ಅಂತ ಪ್ರಶ್ನೆ ಕೇಳ್ಕೋಬೇಕು. ಈ ನಾವು ಎರಡನೇವನಾಗಿರೋದ್ರಿಂದ ಎರಡನೇವನ್ ಕೇಳಿದ ಹಾಗೆ ನಾವು ಕದಂಬರ ಹಾಗೆ ಆ ಬಂಧನದಲ್ಲಿರುವ ಹಾಗೆ ಪ್ರಶ್ನೆ ಹಾಕ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಪ್ರಜಾಪತಿಯು ನೀನೇ ಆಗಿದ್ದೀಯೇ ಹೇ ಪ್ರಾಣವೇ. ಓಕೆ, ಎರಡನೇ ವಾಕ್ಯ. ತಂದೆಗೂ ತಾಯಿಗೂ ಪ್ರತಿರೂಪನಾಗಿ ಹುಟ್ಟುತ್ತೀಯ. ತಂದೆಗೂ ತಾಯಿಗೂ ಪ್ರತಿರೂಪನಾಗಿ ಅಂದರೆ ಪ್ರತಿ ತಾಯಿಗೂ ಪ್ರತಿ ತಂದೆಗೂ, ಅಂದರೆ ತಂದೆ ತಾಯಿ ಅಂತ ಅನ್ನಿಸ್ಕೊಳ್ಳೋದು ಪ್ರತಿರೂಪವಾದ ಮಗುವಿನಿಂದಲೇ. ಮಗುವಿಲ್ಲದೆ ತಾಯಿ ಅಂತ ಈ ವ್ಯಕ್ತಿ ಹೆಣ್ಣು ತಾಯಿ ಆಗಲಾರಳು, ಮಗುವಿಲ್ಲದ ತಂದೆಯು ಕೂಡ ತಂದೆ ಆಗಲಾರ. ಆದ್ದರಿಂದ ಪ್ರತಿರೂಪ ಅಂತ ಹೇಳಿರೋದು ಹೌದಲ್ವಾ? ಯಾಕೆಂದರೆ ಈ ಜಗತ್ತಲ್ಲಿ ನೋಡುವ ನೀವು ಏನೇನು ದ್ವಂದ್ವ ಇದೆ, ದ್ವೈತ ಭಾವ ಇದೆ, ಅದೆಲ್ಲವೂ ಕೂಡ ರಿಲೇಟಿವ್ ಟರ್ಮ್ ಹೌದಲ್ವಾ? ಗಂಡಸು ಹೆಂಗಸು ಅನ್ನೋದು ಏನು ಅಲ್ಲದೇ ಇರುವಾಗ ಪದಗಳು ಬಳಸ್ತಾ ಇದ್ವಿ ಅಲ್ವಾ? ಗಂಡಸು ಗಂಡ ಅಂತ ಆಗೋದು ಹೆಂಗಸು ಹೆಣ್ಣು ಅಂತ ಆದಾಗ ಅಲ್ವಲ್ಲ? ಹೆಣ್ಣದು ಹೆಂಡತಿ ಮತ್ತು ಗಂಡ ರಿಲೇಟಿವ್ ಟರ್ಮ್. ಯಾವ ಗಂಡನು ಕೂಡ ಹೆಂಡತಿ ಇಲ್ಲದೆ ಗಂಡ ಎನಿಸಿಕೊಳ್ಳಲಾರ ಹೌದಾ? ಅದೆಲ್ಲವೂ ಏನು ವ್ಯಾವಹಾರಿಕ ಪರಿಭಾಷೆ. ಯಾವುದಾದ್ರೂ ಹೆಂಡತಿ ಅಂತ ಅವಳು ಅನ್ಸ್ಕೋಬೇಕಾದ್ರೆ ಹೆಂಡತಿ ಆಗಿರೋಳು ಹೆಣ್ಣೆ ಆಗಿದ್ರೂ ಅದರೊಳು ಹೆಂಡತಿ ಅಲ್ಲ. ಯಾವಾಗ ಹೆಂಡತಿ ಅವಳು? ಗಂಡ ಅನ್ನೋ ರಿಲೇಟಿವ್ ಟರ್ಮಿಂದ. ಸೊ ವಿತ್ ರಿಲೇಟೆಡ್ ಟು ದಿಸ್ ವರ್ಲ್ಡ್ ಯು ಆರ್ ಸೋ ಮೆನಿ ಥಿಂಗ್ ನಾಮರೂಪವಾಗಿರುತ್ತೆ. ಆದರೆ ಅದೆಲ್ಲರ ಹಿಂದನೇ ಇರೋದು
ಅಭಿನ್ನವಾಗಿರುವ, ಇಲ್ಲಿ ಭಿನ್ನವಾಗಿ ಕಾಣುತ್ತಿರುವ ಎಲ್ಲರೂ ಇರ್ತಕ್ಕಂಥ ಭಿನ್ನಾಭಿನ್ನನಿಗೆ ವಿಲಕ್ಷಣವಾಗಿರ್ತಕ್ಕಂಥ ಯಾವುದು ಪರಮ ಚೈತನ್ಯ ಇದೆಯೋ ಅದು ಯಾವಾಗಲೂ ಕೂಡ ಶಕ್ತಿಯಾಗಿದೆ, ಚೈತನ್ಯವಾಗಿದೆ ಅನ್ನುವ ಕಾರಣದಿಂದಲ್ಲಿ ಪ್ರಜಾಪತಿ ಅನ್ನುವುದನ್ನು ಗಂಡು ಹೆಣ್ಣುಗಳಿಗೆ ಅತೀತವಾಗಿ ಬಳಸಿರುವ ಪದ ಅಂತ ತಾವೆಲ್ಲರೂ ಭಾವಿಸಬೇಕು. ಮುಂದಕ್ಕೆ ಪ್ರಜಾಪತಿಯಾಗಿರುವುದರಿಂದಲೇ ನೀನು ತಾಯಿಯೂ ತಂದೆಯೂ ಆಗಿರುವೆ ಎಂಬುದು ಮೊದಲೇ ಸಿದ್ಧವಾಗಿರುತ್ತದೆ. ಹೌದಲ್ವಾ? ಅದು ಟಿಪ್ಪಣಿ. ಪ್ರಜಾಪತಿ ತಂದೆ ತಾಯಿಗಳ ರೂಪದಿಂದ ಹುಟ್ಟುವ ಮಕ್ಕಳು ಪ್ರಜಾಪತಿಯೇ. ಪ್ರಜಾಪತಿಯೇ ಎಲ್ಲವೂ ಆಗಿರುವುದರಿಂದ ತಾಯಿ ತಂದೆಗಳು ಮಕ್ಕಳು ಈತನೇ. ಸರ್ವವು ಪ್ರಾಣನೇ ಎಂಬುದನ್ನು ತಿಳಿಸುವುದಕ್ಕೆ ಹೀಗೆ ಹೇಳಿರುತ್ತದೆ. ಪ್ರಜಾಪತಿಯು ಎಲ್ಲಾ ಪ್ರಜೆಗಳಿಗೂ ತಂದೆ, ಆದ್ದರಿಂದ ಅವನು ತಂದೆ ತಾಯಿಗಳ ರೂಪದಿಂದಲೇ ತಂದೆ ತಾಯಿಗಳು ಎನಿಸಿಕೊಳ್ಳಬೇಕಾದ್ದೇನೂ ಇಲ್ಲ. ಹೇಗೆಂದರೆ ತಾಯಿಯು ತಾಯಿಯಾಗಬೇಕಾದರೂ ಆ ತಾಯಿ ಎಂಬ ಹೆಣ್ಣಿನ ಶರೀರದಲ್ಲಿ ಪ್ರಾಣವು ಅವಶ್ಯಕ, ಹಾಗೆಯೇ ಗಂಡು. ಅದಾದ ಮೇಲೆ ಗಂಡು ಹೆಣ್ಣಿಗೆ ಬರತಕ್ಕಂಥ ಮಕ್ಕಳಲ್ಲೂ ಕೂಡ ಪ್ರಾಣವೇ ಪ್ರಜಾಪತಿಯಾಗಿದ್ದರೆ, ಪ್ರಜಾಪತಿಯೇ ಪ್ರಾಣವಾಗಿದ್ದರೆ ಅದು ಕೂಡ ಅಸ್ತಿತ್ವದಲ್ಲಿರ್ತದೆ, ಸಂಚರಿಸುತ್ತದೆ. ಪ್ರಾಣವೇ ಇಲ್ಲದೆ ಇದ್ರೆ ಮಗು? ಅದರಿಂದ ಪ್ರಾಣ ಅನ್ನೋದು ಶರೀರ ಮಗುವಿನ ಶರೀರದಲ್ಲಿರಲಿ, ಗಂಡಿರಲಿ, ಹೆಣ್ಣಿರಲಿ, ಅಪ್ಪ ಇರಲಿ, ಅಮ್ಮ ಇರಲಿ, ಅದೆಲ್ಲವೂ ಕೂಡ ಮುಖ್ಯವಾಗಿರೋದ್ರಿಂದ ಅದನ್ನು ಏಕಪದದಿಂದ ಪ್ರಜಾಪತಿ ಅಂತ ಗುರುತಿಸಿದ್ದಾರೆ. ಸೊ ಪ್ರಾಣವೇ ಪ್ರಜಾಪತಿ. ಇಲ್ಲಿ ಈ ಶ್ಲೋಕಕ್ಕೆ ಕಾಂಟೆಕ್ಸ್ಟ್ ಮಾತ್ರ ನೋಡಬೇಕು. ಪ್ರಜಾಪತಿ ಅಂದ್ರೆ ಯಾರು? ಪ್ರಾಣ. ಅದು ತಂದೆಯು ತಾಯಿಯು ಮಕ್ಕಳು ಮೊಮ್ಮಕ್ಕಳು ಎಲ್ಲವೂ ಏನಾಯ್ತು ಇವಾಗ? ಪ್ರಾಣವೇ ಆಯಿತು. ನೀವು ಒಪ್ಕೊಂಡ್ರು ಬಿಟ್ಟರು ಇದೇ ವೇದಾಂತ. ಇದನ್ನೇ ಅವರು ಪರಿಭಾಷೆಯಲ್ಲಿ ಹೇಳ್ತಾ ಇರೋದು. ಆಮೇಲೆ ಮುಂದಿನ ವಾಕ್ಯ ನೋಡಿ. ಎಲ್ಲ ದೇಹಗಳ ಮತ್ತು ದೇಹಿಗಳ ಆಕೃತಿಯಿಂದ ಮರೆಯಾಗಿ ಪ್ರಾಣನಾದ ನೀನೊಬ್ಬನೇ ಸರ್ವರೂಪನಾಗಿರುವೆ ಎಂದರ್ಥ. ಹೌದಾ? ಅರ್ಥ ಅದೇ ತಾನೆ. ಅಂದರೆ ಪ್ರಾಣ ಅಂದ ತಕ್ಷಣನೇ ನಮಗೆ ಅದಕ್ಕೆ ಯಾವುದೋ ಒಂದು ದೇಹವನ್ನು ಮಾತ್ರ ಲಗತ್ತಿಸಿ ಹೇಳಲು ಬರುವುದಿಲ್ಲ. ಅದು ಗಂಡೆಂದು ಹೆಣ್ಣೆಂದು ಮಗುವೆಂದು ವೃದ್ಧಾಪದಲ್ಲಿರುವುದೆಂದು ಹೇಳಕಾತ ಇಲ್ಲ. ಆದ್ದರಿಂದ ಈ ಪ್ರಾಣ ಅಂದರೆ ದೇಹವನ್ನು ದೇಹಿಯನ್ನು ಮರೆಸಿ ಅದರಿಂದ ಇರತಕ್ಕಂಥ ಒಂದು ಪರಮ ಚೈತನ್ಯ ಅನ್ನೋದನ್ನು ನಾವು ಛಂದದಲ್ಲಿ ಘನ ಮಾಡಿಕೊಳ್ಳಬೇಕು, ನಿಮ್ಮಲ್ಲಿರುವ ಜ್ಞಾನವನ್ನು ಗಟ್ಟಿ ಮಾಡಿಕೊಳ್ಳಬೇಕು. ಹೇಗೆ ನೀವು ತುಪ್ಪವನ್ನು ನೋಡಿದ ತಕ್ಷಣ ತುಪ್ಪವು ಘನ, ಆದರೆ ಅಲ್ಲಿ ತನಕ ಬಂದಂತಹ ಏನು ಸರಪಳಿ ಇದೆ ಆ ಅದರಿಂದ ಹೀರತಕ್ಕಂಥದ್ದು, ತುಪ್ಪದ ಹಿಂದೆ ಬೆಣ್ಣೆ ಇದೆ, ಬೆಣ್ಣೆಯ ಹಿಂದೆ ಮೊಸರಿದೆ, ಮೊಸರಿಯ ಹಿಂದೆ ಹಾಲಿದೆ, ಆಮೇಲೆ ಅದರ ಕ್ರಿಯೆ ಇದೆ, ಹೆಪ್ಪಾಕುವ ಕಡೆಯುವ ಎಲ್ಲವೂ ಇದೆಯಲ್ವ. ಆದರೆ ಘನವಾಗಿರುವ ಈ ತುಪ್ಪದಿಂದಲೂ ಅದೆಲ್ಲವೂ ಕೂಡ ಬಂದಿದ್ದರಿಂದ ಅದೆಲ್ಲವೂ ಇದರ ಮೇಲೆ ಇರತಕ್ಕಂಥ ವಿಸ್ತಾರ. ಹಾಗಾದರೆ ತುಪ್ಪದ ವಿಸ್ತಾರವು ಏನಾಯ್ತು? ಇವಾಗ ಹೇಳಿದ ನಾಮರೂಪಗಳು, ಆ ನಾಮರೂಪಗಳ ಎಲ್ಲ ಘನವಾದ ಒಗ್ಗೂಟಿಗೆಯು ತುಪ್ಪವಾಯಿತೋ, ಹಾಗೆ ನೀವು ಘನ ಪಂಡಿತರು. ಪಂಡ ಅಂದರೆ ಜ್ಞಾನ ಅಂತಲೇ, ಘನ ಘನ ಜ್ಞಾನ ಅಂದ್ರೆ ಏನರ್ಥ? ಗಟ್ಟಿಯಾದ ಜ್ಞಾನ ಅಂದರೆ ಇದರಲ್ಲಿ ಮೇಲೆ ಮತ್ತೆ ಯಾವುದೇ ಸಂಶಯ ಇರುವುದಿಲ್ಲ ಅಂತ ಘನವಾಗಬೇಕು. ಹಾಗಿರಬೇಕಾದ್ರೆ ನಮ್ಗೇನು ಬರಬೇಕು? ಗಂಭೀರ ಬರಬೇಕು. ಗಂಭೀರ ಅಂದರೆ ಏನೋ ಸುಮ್ಮನೆ ಇರೋದು ಅಂತ ಅರ್ಥ ಅಲ್ಲ. ನಾವು ಮಾತಾಡಲ್ಲಪ್ಪ, ಗಂಭೀರವಾಗಿದ್ದೀನಿ ಅಂದರೆ ಮಾತಾಡಲ್ಲ ಅಂದರೆ ಮಾತಾಡಲ್ಲ ಅಷ್ಟೇ, ಆದರೆ ಒಳಗಡೆ ಕುದೀತ ಅದಿರು ಕೂಡ್ದು. ಹೌದಲ್ವ? ಈ ಜಗತ್ತಿನಲ್ಲಿ ಮೌನೀನ ಕಲಹಂ ನಾಸ್ತೆ ಅಂತ ಇದು ಪದ ಇದೆಯಲ್ವ. ಮೌನ ಇದ್ದರೆ ಹೊರಗಡೆ ಜಗತ್ತಿನಲ್ಲಿ ಯಾವ ಜಗಳನೂ ಇಲ್ಲ, ಆದರೆ ಒಳಗಡೆ ಮೌನ ಇದ್ದರೆ ಆ ಮೌನದ ಫಲವೇ ಶಾಂತಿ. ಅಂದರೆ ಒಳಗಡೆ ಯಾವುದೇ ಅಭಿಪ್ರಾಯಗಳ ಸಂಘರ್ಷ ಇಲ್ಲದೇ ಇರುವುದು ಮೌನ. ಅರ್ಥ ಆಯ್ತಲ್ಲ? ಮೌನದ ಲಕ್ಷಣಗಳು ನಿರ್ಲಿಪ್ತತೆ ಮತ್ತು ನಿಶ್ಶಬ್ದತೆ. ಹಾಗಂತ ಅರ್ಥ ಏನು ಅಂದರೆ ಮಾತಾಡೋಕೆ ಬರಲ್ಲ ಅವನಿಗೆ, ಕಿವಿಡಾಗ್ಬಿಟ್ಟ ಕುರುಡಾಗ್ಬಿಟ್ಟ ಅಲ್ಲ, ಎಲ್ಲದರಲ್ಲೂ ಅದರ ಹಿಂದೆ ಇರತಕ್ಕಂಥ ಪರಮವಾಗಿರೋ ಚೈತನ್ಯವೇ ತಾನಾಗಿದ್ದೇನೆ ಎಂಬ ಮೂಲದ ಅರಿವು, ನಾನು ನಾನು ಅನ್ನುವ ಸ್ವರೂಪ ದರ್ಶನ, ನಾನು ನಾನು ಅನ್ನುವ ಸ್ವಭಾವ ದರ್ಶನ ಅಲ್ಲ. ನಾನು ನಾನು ಅನ್ನುವ ಸ್ವಭಾವ ದರ್ಶನ ಯಾವುದು? ನಾಮರೂಪ ಆಗಿರೋ ಪಿಂಡಾಂಡ ಬ್ರಹ್ಮಾಂಡ. ನಾನು ನಾನು ಅನ್ನುವ ಸ್ವರೂಪ ದರ್ಶನ ಆತ್ಮಾನುಭವ. ಈ ಆತ್ಮಾನುಭವದಲ್ಲಿ ಮೂಲವಾಗಿರುವ ಮೂಲ ಯಾವುದು ಅಂದರೆ ಮೌನ. ನೀವೇನು ಮಾಡಿದ್ರು ಅಷ್ಟೇ, ಮೌನದ ಲಕ್ಷಣ ಯಾವುದು ಅಂದರು? ನಿಶಬ್ದ ಮತ್ತು ನಿರ್ಲಿಪ್ತ. ಅದರಿಂದ ಮೌನವೇ ಮುಕುಂದ, ಅಂದರೆ ಮುಕ್ತಿದಾಯಕವಾಗಿರ್ಬೋದು ಯಾವುದೋ ಅದು ಮುಕುಂದ. ಮುಕ್ತ ಅಂದರೆ ಮುಕ್ತಿ ಅಂದರೆ ಜ್ಞಾನಯುಕ್ತವಾದ ಶಾಂತಿ, ಶಾಂತಿಯುಕ್ತವಾದ ಜ್ಞಾನ. ಮುಕ್ತಿ ಅಂದರೆ ಬೇರೆ ಅಲ್ಲ, ಜ್ಞಾನವೇ ಮುಕ್ತಿ, ಶಾಂತಿಯೇ ಮುಕ್ತಿ. ಮುಕ್ತಿಯ ಬೇರೆ ಫಲ ಆಗಿಲ್ಲ ಅದೆಲ್ಲ ಅನ್ಕೋಬೇಡಿ. ಹೌದಲ್ವ? ಇದೆಲ್ಲ ಉಪನಿಷತ್ತಲ್ಲಿ ಓದಿದ ಮೇಲೆ ನಮಗೆ ಮುಕ್ತಿ ಸಿಗುತ್ತದೆ. ಇಲ್ಲ, ನೀವು ಮುಕ್ತಿ ಸಿಕ್ಕಿದ ಮೇಲೆ ಈ ಜ್ಞಾನ ಬರೋದು. ಅಂದರೆ ಬೇರೆ ಯಾವಾಗಲೂ ನೀವು ಸಿಕ್ಕಾಕ್ಕೊಂಡಿದ್ದೀರೋ ಅದು ಬಂಧನ. ತುಂಬ ಜನಕ್ಕೆ ಕೆಲವು ಅರ್ಥ ಆಗಲ್ಲ. ಎಷ್ಟೋ ಜನ ಬಂದು ಸರ್ ಬಂಧನ ಅಂತಿದೆ, ನೀವು ಹೇಳ್ಕೊಟ್ಟಿದ್ದೀರಾ, ನಾ ಅಂದರೆ ಇಲ್ಲ ಅಂತ. ಬಂಧನ ಅಂದರೆ ಬಂಧ ಇಲ್ಲ ಅಂತ, ಆಗಲಿಲ್ಲ ಅರ್ಥ. ಹಾಗಲ್ಲ ಅರ್ಥ, ಅದನ್ನು ಹಾಗೆ ಕಂಟಸ್ ತಪ್ಪಾಗ್ಬಿಡುತ್ತೆ. ಬಂಧನ ಅಂದರೆ ಅರ್ಥ
ಬೇರೆ ಯಾವುದರ ಸಂಘವೂ ಇಲ್ಲದೆ ಯಾವುದೋ ಒಂದರಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದು ಬಂಧನ. ಹೌದಲ್ವಾ? ಹಾಗಾದ್ರೆ ಅದಕ್ಕೂ ಆ ಪದದಿಂದಲೇ ಬಂದಿರೋದು ಸಂಬಂಧ. ನೋಡಿ, ಸಂಬಂಧ ಅಂದ ಎರಡರ್ಥ, ಸಮ್ಯಕ್ ಬಂಧ ಒಂದರ್ಥ, ಬಂಧ ಸಂಘ ಇತಿ ಸಂಬಂಧ. ನೋಡಿ, ನಮ್ಮ ಇಂದ್ರಿಯಗಳ ಸಂಬಂಧದಲ್ಲಿ ನಾವು ಹಿಡಿದೀವಿ, ಅಲ್ಲಿ ಗೋಚರ ಇದು ನಾನು, ಇದು ನಮ್ಮದು, ಇದು ನಮ್ಮ ಶಿಷ್ಯರು, ನಮ್ಮಪ್ಪ, ನಮ್ಮಮ್ಮ, ನನ್ನ ಹೆಂಡತಿ, ನನ್ನ ದುಡ್ಡು, ನನ್ನ ಕಾಸು, ನನ್ನ ಜಮೀನು, ನನ್ನಿದು, ಪಾ ತಲೆ ಕೆಟ್ಟೋಗಿದೆಯಪ್ಪ ಅಂತಾರಲ್ಲ, ಈ ತಲೆ ಕೆಟ್ಟೋಗಿದೆ ಯಾವುದರಿಂದ? ತಲೆಯ ಸಂಬಂಧದಿಂದ, ಸಂಘದಿಂದ ಇಲ್ಲ, ಸಂಘ ದೋಷದಿಂದ ನಿಜವಾಗ ಆತ್ಮಸ್ವರೂಪಿಯಾದ ಜೀವನು ಕೆಡುತ್ತಾನೆ, ಕುಲಗೆಡುತ್ತಾನೆ. ಹಾಗಾದ್ರೆ ಏನು ಮಾಡಬೇಕು? ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಬರೆದಿರೋದು ಎಷ್ಟು ಚೆನ್ನಾಗಿದೆ ನೋಡಿ. ನಿಮಗೆ ಇಲ್ಲಿ ವ್ಯವಹಾರದಲ್ಲಿ ಕೌಶಲ ಇರಬೇಕು, ಕುಶಲತೆ ಇರ, ವ್ಯವಹಾರ ಬಿಡಿ ಅಂತ ಹೇಳಿಲ್ಲ, ಊಟ ಬಿಡಿ, ಚಿಂತೆ ಬಿಡಿ, ಪ್ರಾಣನೇ ಬಿಟ್ಬಿಡಿ, ಪ್ರಶ್ನೆನೇ ಇಲ್ಲ, ಆ ಥರ ಹೇಳಿಲ್ಲ. ನಮ್ಮ ವೇದ ಎಷ್ಟು ಚಂದದಲ್ಲಿ ವಿಜ್ಞಾನ ಹೇಳುತ್ತೆ ಅಂದರೆ, ಇವತ್ತು ನನ್ನ ಬಾಯಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ವೇದವು ನೂರಕ್ಕೆ ನೂರು ವಿಜ್ಞಾನ. ವೇದ ವೇದ ಅಂತಂದ್ರೇನು? ನೂರಕ್ಕೆ ನೂರು ವಿಜ್ಞಾನ ಪದ ನೀವು ಗಮನಿಸಬೇಕಾದ್ದು, ವಿಜ್ಞಾನ ಪದವನ್ನಲ್ಲ, ನೂರಕ್ಕೆ ನೂರು ಅಂತ ನಾನು ಹೇಳ್ತಾ ಇರೋದು. 100% ಸೈನ್ಸ್. ಆದರೆ ನಮ್ಗೆ ಅರ್ಥ ಆಗಲ್ವಲ್ಲ, ಯಾಕಂದರೆ ಅರ್ಥ ಏನು? ಪ್ಯೂರ್ ಗೋಲ್ಡ್ ತೊಗೊಂಬಂದರೆ ನಾವು ಕುತ್ತಿಗೆಗೆ ಹಾಕ್ಕೊಳ್ಳೋಕ್ಕಾಗಲ್ವಲ್ಲ. ಸೊ ಅದರಿಂದ ಪ್ಯೂರ್ ಅಂತ ಏನಿದೆ ಅದನ್ನು ತೆಗೆದು ನಾವೇನು ಮಾಡ್ತೀವಿ? ಸಂಸಾರ ಜೊತೆಗೆ ಸೇರಿಸ್ತೀವಿ. ಸೊ ಅದರಿಂದ ಏನಾಗುತ್ತೆ? ಅಜ್ಞಾನ ಹೇತು ಸಂಸಾರ. ಅದು ಅರ್ಥ ಏನು? ಎರಡು ರೀತಿ ಇದೆ. ನಾವು ಒಂದು ವಿಗ್ರಹವನ್ನು ಕಡಿಯಬೇಕಾದ್ರೆ ಅದರೊಳಗೆ ಮೊದಲು ವಿಗ್ರಹ ಇದೆ ಅಂತ ತಿಳ್ಕೊಳ್ಳೋದು ಬೇರೆ ವಿಚಾರ, ತಿಳ್ಕೊಂಡಿರ್ತೀವಿ. ಆದರೆ ಬೇಡದ್ದನ್ನು ತೆಗೆದು ಬಿಟ್ಟರೆ, ಒಂದು ಕಲ್ಲು ಬಂಡೆನಲ್ಲಿ ಬೇಡದ್ದನ್ನು ತೆಗೆದು ಬಿಟ್ಟರೆ ಯಾವುದು ಬೇಕೋ ಒಳಗಡೆ ಇರುತ್ತೋ ಇಲ್ವೋ? ಇದು ಇನ್ನೊಂದು ರೀತಿಯಾದಂಥ ಪ್ರಯೋಗ. ಅದಕ್ಕೋಸ್ಕರ ನಮ್ಮಲ್ಲಿ ಸಾಂಖ್ಯ ಮತ್ತು ಕರ್ಮ ಎರಡನ್ನು ಯೋಗವಾಗಿ ಹೇಳಿರೋದು. ಅದನ್ನು ನಾವೇನು ಮಾಡೋಣ? ಇವತ್ತು ನಿಮಗೆ ಇನ್ನೆರಡು ಪದ ಕೊಟ್ಟಿರ್ತೀನಿ, ಅಭ್ಯಾಸ ಮಾಡಿ. ನಮಗೆ ಎರಡು ದಾರಿ ಇದೆ, ನಿಮ್ಮನ್ನು ನೀವು ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಎರಡು ದಾರಿ ಇದೆ. ಎರಡು ದಾರಿಯಲ್ಲಿ ಹೋದ್ರೂ ಫಲ ಒಂದೇ, ಒಂದು ಸಾಂಖ್ಯ ಒಂದು ಕರ್ಮ ಅಂತ ಹೇಳಿಯಾರಲ್ಲ, ಅದು ನಿಮಗೆ ಸರಳ ಮಾಡಿ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಅದನ್ನು ನೀನು ಸರಳ ಮಾಡಿಬಿಟ್ರೆ ಯಾವ ಪದ ಸಿಗುತ್ತೆ? ಒಂದು ಪದಾರ್ಥ ಮಾರ್ಗ, ಇನ್ನೊಂದು ಪರಮಾರ್ಥ ಮಾರ್ಗ. ಪದಾರ್ಥ ಮಾರ್ಗ ಅಂದರೆ ನಮ್ಮ ಗೋಚರ ಬರೋದು ಈ ಶರೀರ, ಪಿಂಡಾಂಡ, ಬ್ರಹ್ಮಾಂಡ ಇದೆಯಲ್ಲ, ಇದರ ಮೂಲಕ ಹೋದ್ರೂ ಅಲ್ಲಿಗೆ ತಲುಪ್ಬೋದು. ಆದರೆ ಇಲ್ಲಿ ತಲುಪುವ ಮಾಡಬೇಕಾದ್ದೇನು ಅಂದರೆ, ಏನೇನಿದೆಯೋ ಮೇಲ್ಗಡೆದು ತೆಗಿಬೇಕು. ಆದರೆ ಪರಮಾರ್ಥ ಜ್ಞಾನ ಅಂದರೆ ಯಾವುದು ಇದೆಯೋ ಮೊದಲೇ ಅಲ್ಲಿಂದನೇ ಶುರುವಾಗಬೇಕು. ಏಕಂ ಏವ ಮಧ್ವಯ ಮರ್ಮ, ಒಂದೇ ಮುನಾದೇ ಇಲ್ಲ, ಅದರಲ್ಲಿ ತಲುಪಕ್ಕಾಗದೇ ಇರೋದ್ರಿಂದ ನಮಗೆಲ್ಲರೂ ಕರ್ಮಯೋಗ ಅಂದರೆ ಯಾವುದು? ಪದಾರ್ಥ ಮಾರ್ಗ, ಪದಾರ್ಥ ಯೋಗ. ಪದಾರ್ಥ ಯೋಗ ಅಂದ್ರೆ ಏನು? ಕರ್ಮಯೋಗ. ನಾನು ನಿಮ್ಗೆ ಸರಳ ಮಾಡಿ ಹೇಳೋದು, ಎಲ್ಲೂ ಇಲ್ಲ ಇದು ಪ್ರಯೋಗದಲ್ಲಿ, ಪದಾರ್ಥ ಯೋಗ ಅಂತ ಬರೋದಿಲ್ಲ. ನಾನು ನಿಮ್ಗೆ ಹೇಳಿದ್ದು ಏನೇನು ಪದಾರ್ಥ ಇದೆಯೋ ಆ ಪದಾರ್ಥಗಳಲ್ಲಿ ಬೇಡದ್ದನ್ನು ತೆಗೆದು ಬಿಟ್ರೆ, ಉದಾಹರಣೆಗೆ ಮೊದಲ ವಸ್ತು ಪದಾರ್ಥ ಶರೀರ, ನಮ್ಮ ಹತ್ರ ಇರೋದು ಯಾವುದು ಪದಾರ್ಥ? ಶರೀರ. ಈ ಶರೀರ ನಾನಲ್ಲ, ತೆಗೆದುಬಿಡಿ. ಈ ಇಂದ್ರಿಯಗಳು ನಾನಲ್ಲ, ತೆಗೆದುಬಿಡಿ. ನೀವು ನಿಜವಾಗಲೂ ನೀವು ಒಳಗಡೆ ಹೋಗ್ಬೇಕಾದ್ರೆ ವಿಗ್ರಹ ಮಾಡ್ಬೇಕು ತಾನೆ, ಆಗಲೇ ಹೇಳ್ಕೊಟ್ಟಿದ್ದೀನಲ್ಲ, ಅದನ್ನು ಸರಿಯಾಗಿ ಗ್ರಹಿಸ್ಕೋಬೇಕು. ಇಂದ್ರಿಯಗಳು ನಾನಲ್ಲ, ಮನಸ್ಸು ಬುದ್ಧಿಚಿತ್ತು ನಾನಲ್ಲ, ಎಲ್ಲ ಚೆನ್ನಾಗಿ ಚಿಪ್ಪಿಂಗ್ ಮಾಡಿ 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 ತೆಗಿರಿ. ಒಳಗಡೆ ನೀವು ಶ್ರೀಕೃಷ್ಣ ಪರಮಾತ್ಮ, ಒಳಗಡೆ ನೀವೇನಾಗಿದ್ದೀರಿ? ಕೇವಲ ಚೈತನ್ಯ, ಎಲ್ಲದಕ್ಕೂ ಆಧಾರವಾಗಿರುವ, ಪ್ರಾಣಕ್ಕೂ ಮೂಲವಾಗಿರುವ, ನಾ ಪದ ಇವಾಗ ಹೇಳಬಾರ್ದು, ಆದರೂ ನಿಮಗೆ ಸುಮ್ಮನೆ ಹೇಳಿರ್ತೀನಿ. ಯಾವುದಿದೆಯೋ ಅದು ನಾನು, ನಾನು ನಾನು ಅನ್ನುವುದು ಸ್ವರೂಪದಿಂದ ಕೇವಲ ಚೈತನ್ಯ ಹೊರತು ಜಡವಾಗಿರುವ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರವು, ಶರೀರವು, ಬಂಡಾಂಡವು, ಬ್ರಹ್ಮಾಂಡವು ಆಗಲಾರದು. ಸಿದ್ಧಾಂತ ಇದು, ಅರ್ಥ ಆಯ್ತಲ್ಲ? ಇದು ಪದಾರ್ಥ ಮಾರ್ಗ. ಪರಮಾರ್ಥ ಮಾರ್ಗ ಅನ್ನಂದ್ರೆ ಇದನ್ನೆಲ್ಲ ಗಣನೆಗೆ ತಗೊಂಡು ಎಲ್ಲ ಪರಮಾರ್ಥ, ಅಥವಾ ಇದು ಶರೀರವು ನೀನೇ, ಮನಸ್ಸು ನೀನೇ, ಬುದ್ಧಿಯೂ ನೀನೇ, ಸರ್ವಂ ಕಲ್ವಿದಂ ಬ್ರಹ್ಮ, ಪರಮಾತ್ಮನಿಂದ ಪರಮೇಶ್ವರ ಪ್ರೀತಿಯರ್ಥಂ, ನಾನು ಉಣ್ಣುವ ತಿನ್ನುವ ಎಲ್ಲವೂ ಕೂಡ ನೀನೇ ಆಗಿದ್ದೀಯೇ, ಆ ನೀನೇ ಆಗಿದ್ದೀಯೇ ಅನ್ನೋದನ್ನು ಪರಿಪೂರ್ಣ ಹಿಡ್ಕೊಂಬಿಡೋದು, ಅದು ಪರಮಾರ್ಥ ಜ್ಞಾನ. ಇದು ಪದಾರ್ಥ ಜ್ಞಾನ. ಯಾವುದ್ರ ಮೂಲಕ ಹೋದ್ರು ನಾವು ವಿಗ್ರಹಗಳನ್ನು ನೋಡ್ತೀವಿ, ದೇವಸ್ಥಾನಗಳನ್ನು ನೋಡ್ತೀವಿ, ಬೇರೆ ಬೇರೆ ದೇವರುಗಳು ನೋಡ್ತೀವಿ, ಮೊನ್ನೆ ಎಲ್ಲ ಶಿವರಾತ್ರಿ ಮಾಡಿದ್ದೀವಿ, ಜಾಗರಣೆ ಮಾಡಿದ್ದೀವಿ ಅಲ್ವಾ, ಬೇಕಾದ ಫಲಹಾರ ಇಟ್ಕೊಂಡ್ವಿ, ಒಂದೊಂದು ಒಂಥರ, ಒಂದು ಸಿಹಿ, ಒಂದು ಖಾರ, ಒಂದು ಹುಳಿ, ಒಂದು ಕೋಸಂಬರಿ, ಒಂದು ಇದು ಅಲ್ವಾ, ಶಿವನನ್ನೇ ಮರಸಿ ಬಿಡುವಷ್ಟು ಫಲಹಾರ ಮುಂದೆ ಇಟ್ಕೊಂಡಿದ್ವಿ. ಹೌದಾ? ಅದೆಲ್ಲದರ ಮೂಲಕ ನೀವು ಏನನ್ನು ಮಾಡಬೇಕು ಅಂತ ಹೋಗ್ತಾ ಇದ್ದೀರಾ, ಏನನ್ನು ಪಡಿಬೇಕು ಅಂತ ಹೋಗ್ತಾ ಇದ್ದೀರಾ? ಹಬ್ಬಗಳನ್ನು ಮಾಡ್ತೀವಿ, ಶ್ರಾದ್ದಗಳನ್ನು ಮಾಡ್ತೀವಿ, ಹಿರಿಯರನ್ನು ನಾಪ್ಸ್ಕೋತೀವಿ, ಫೋಟೋಗಳನ್ನು ಹಾಕ್ತೀವಿ, ಯಾರೋ ಕೊಟ್ಟರು ಇದು ಹಾಕಲೇಬೇಕು ಅಂದ್ರೆ ಹಾಕಿದ್ವಿ, ರಾಧಾ ಕೃಷ್ಣ ಅಂದರೆ. ಹೌದಾ? ಏನಿದೆಲ್ಲ ಯಾವುದು? ನಮ್ಮ ಗಟ್ಟಿ ಇಂದ್ರಿಯಕ್ಕೆ ಅನುಭವಕ್ಕೆ ಬರುವ ಇನ್ನುವ ಅನುಭವದಿಂದ ನಾವು ಮುಂದೆ ಏನನ್ನೂ ಬೇಕೆಂದು ಬಯಸಿ ಮಾಡುತ್ತಿರುವ ಕರ್ಮ ಭಾಗಗಳು. ಅದರಿಂದ ಎಲ್ಲ ಎಲ್ಲ ಕರ್ಮಗಳು ಕೂಡ ಅಲ್ಲಿಯೇ ಹೋಗಬೇಕು. ಎಲ್ಲ ದಾರಿಗಳು ಹೇಗೆ ಅಲ್ಲಿಗೆ ಹೋಗುತ್ತದೋ ಹಾಗೆಯೇ ಇದು ಜಗತ್ತೆಲ್ಲವೂ ಕೂಡ ಪಿಂಡಾಂಡದಲ್ಲಿ, ಬಿಂದು ಪಿಂಡಾಂಡದಲ್ಲಿರುವ ಎಲ್ಲ ಇಂದ್ರಿಯಗಳು ಕೂಡ ಹೋಗಿ ಏಕ ಆಗಿರಬೇಕು. ಆ ಏಕ, ಆ ಗ್ರಹಿಕೆ ಏನಿದೆ ಅದಕ್ಕೆ ಬೇಕಾಗಿರುವುದು ಮೂಲವಾಗಿರುವುದು. ಮುಂದಕ್ಕೆ ಏನು ಹೇಳಿದ್ರು?
ಎಲೈ ಪ್ರಾಣನೇ, ನಿನಗೆ ನಿನಗೋಸ್ಕರ ಮನುಷ್ಯರೇ ಮುಂತಾದ ಈ ಪ್ರಜೆಗಳು ಚಕ್ಷುರಾದಿಗಳ ಮೂಲಕ ಕಾಣಿಕೆಯನ್ನು ತಂದೊಪ್ಪಿಸುತ್ತಿರುವ ಅಂದ್ರೆ ಅರ್ಥ ಏನು ಅಂದ್ರೆ ಚಕ್ಷುರಾದಿಗಳ ಮೂಲಕ, ಚಕ್ಷುರಾದಿ ಅಂದ್ರೆ ಕಣ್ಣು ಮತ್ತು ಆದಿ ಮಿಕ್ಕವು, ಯಾವ್ದು ಮಿಕ್ಕವು, ಕಣ್ಣಾದ್ಮೇಲೆ ಕಿವಿ ಮೂಗು ಚರ್ಮ ಇದೆಲ್ಲವೂ ಕೂಡ ಯಾವುದೋ ಬಯಕೆಗಳಿಂದ, ಯಾವುದು ಬಯಕೆ, ಈ ಪ್ರಾಣನನ್ನ ಸಂತೈಸುವ ತೃಪ್ತಿಗೊಳಿಸುವ ಅಲ್ವಾ, ಪ್ರಾಣನನ್ನ ಕಾಂತ ಎಂದು ತಿಳಿದಿರುವ ಮಡದಿ ಹೌದಲ್ವಾ, ಪ್ರಾಣ ಕಾಂತೆ ಎನಿಸಿಕೊಳ್ಳುವುದಕ್ಕೋಸ್ಕರ ಈ ಕಾಂತನನ್ನ ಪ್ರಾಣಕ್ಕಿಂತಲೂ ಮಿಗಿಲಾಗಿ ಏನೇನು ಮಾಡ್ತಾಳೋ ಹಾಗೆಯೇ ನಮ್ಮ ಇಂದ್ರಿಯಗಳೆಲ್ಲವೂ ಈ ಪ್ರಾಣ ತೃಪ್ತಿಗಾಗಿ, ಹಬ್ಬ ಇವಾಗ ನನಗೆ ಪ್ರಾಣ ಒಂಥರ ಒಂದಪ್ಪ ಬಾಯಾರಿಕೆ ಆದಾಗ ಯಾರಿಗಾದ್ರು ತುಂಬ ಬಾಯಾರಿಕೆ ಆಗ್ಬಿಡು ಕಿಕ್ಕಾಗ್ಬಿಟ್ಟೆ ನೀರು ಕುಟ್ಟಾಗ ಹಬ್ಬ ತಿರ್ಗಾ ಈಗ ಉಸಿರಾಡೋದಾಗಾಯ್ತು ಉಸಿರಾಡೋದಾಯ್ತು ಅಂತ ಹೇಳ್ತಾ ಇರೋದು ಅವನು ಪ್ರಾಣ ಬಂತು ಅಂತಲೇ ಹೊಟ್ಟೆ ಹಚ್ಚಿದ ಇನ್ನೇನು ಬಿದೋಗ್ತಾನೆ ಒಂಚೂರು ಅನ್ನ ಏನಾದ್ರು ಒಂದು ಬಾಳೆ ಏನಾದ್ರು ಕೊಟ್ರಪ್ಪ ಅನ್ನೋ ಸ್ಟೇಜ್ ಬಂದಾಗ ಅವನಿಗೆ ಪ್ರಾಣದ ಬೆಲೆ ಗೊತ್ತಾಗತ್ತೆ ಹೌದಲ್ವ ಏನಾದ್ರು ನನಗೆ ಪ್ರಾಣನೇ ಹೋಗ್ಬಿಡತ್ತೆ ಅದು ನೋಡದೆ ಇದೆಲ್ಲ ಆಡ್ತೀವಲ್ಲ ನಾವು ಅದೆಲ್ಲ ಅತಿರೇಕಗಳು ಅತಿರೇಕಗಳು ಅಂದರೆ ವೇದಾಂತ ದೃಷ್ಟಿಯಿಂದ ನೋಡಬಾರ್ದು ಮಾಡುವುದು ಅಂತಲ್ಲ ಅಯ್ಯೋ ಆ ಹಿಮಾಲಯ ನೋಡದೇ ಇದ್ರೆ ಜೀವನಾನೇ ಇದಿಲ್ವಂತೆ ಅವನು ಪ್ರಾಣ ಇದಾಗುತ್ತಲ್ಲಪ್ಪ ಟಿ ವಿಲೆಲ್ಲ ನೋಡಿರ್ಬೋದು ನಾವು ನಡ್ಕೊಂಡು ಹೋಗ್ಬೇಡ ಅಲ್ಲಿಗೆ ಏನಾರು ಆಗಲಿ ಅಲ್ಲ ಅಲ್ಲಿಗೆ ಹೋಗದೇ ಇದ್ರೆ ಹಾಗೆ ಕಾಲ್ನಡಿಗೆಲ್ಲಿ ಹೋಗದೇ ಇದ್ರೆ ಹಾಗೆ 18 ಮೆಟ್ಲು ಅಯ್ಯಪ್ಪನ ಹತ್ತೇ ಇದ್ರೆ ಏನು ಮಾಡೋದು ಅಯ್ಯಪ್ಪ ಅಂದ್ಕೊಂಡಾದ್ರು ಹತ್ತಲೇಬೇಕು ಇದೆಲ್ಲ ಕರ್ಮ ಭಾಗದಲ್ಲಿ ಇರತಕ್ಕಂಥ ಅತಿಶಯ ಭಾಗಗಳು ಆದರೆ ವೇದಾಂತ ಏನು ಹೇಳುತ್ತೆ ನಿರತಿಶಯ ಏನಿದೆ ಅದಕ್ಕಾಗಿ ಪಡುವ ಈ ಪರಿಶ್ರಮವೇ ಅತಿಶಯ ಆ ಅತಿಶಯ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಅತಿರೇಕವಾಗಿರತಕ್ಕಂಥ ರೀತಿಯಲ್ಲಿ ಮಾಡತಕ್ಕಂಥದ್ದು ತುಂಬ ಕಷ್ಟಪಡ್ತಾನೆ ತಲೆ ಬೋಳಿಸ್ಕೊತಾನೆ ಮಿದೆ ಬೋಳಿಸ್ಕೊತಾನೆ ಕೂದಲೆಲ್ಲ ಅವನಿಗೆ ಕೊಡ್ತೀನಿ ಅಂತಾನೆ 3 ದಿವಸ ಉಪವಾಸ ಇರ್ತೀನಿ ಅಂತಾನೆ ನೀರೇ ಕುಡಿಯಲ್ಲ ಅಂತಾನೆ ಬೆಂಕಿ ಮೇಲೆ ನಿಂತ್ಕೋತೀನಿ ಅಂತಾನೆ ನೀರಲ್ಲಿ ನಿಂತ್ಕೋತೀನಿ ಅಂತಾನೆ ಇದೆಲ್ಲ ಏನಿದು ಬಹುಕೃತ ಅದೆಲ್ಲ ಈ ಜಗತ್ತಲ್ಲಿ ನೀವು ನೋಡತಕ್ಕಂಥ ಒಂದು ವಿನೋದ ಲೀಲೆ ಯಾವಾಗ ನಾವು ಅದನ್ನು ವೇದಾಂತದ ನೆಲೆಗಟ್ಟಿನಲ್ಲಿ ನಿಂತು ಆ ದೃಷ್ಟಿಯನ್ನು ನೀವು ಸೃಷ್ಟಿಗೆ ಹೊಂದಿಸಿಕೊಳ್ಳಬಲ್ಲಿರೋ ಅವಾಗ ಇದೆಲ್ಲವೋ ವಿವಿಧ ವಿನೋದಾವಳಿ ಯಾರ್ದು ಅದೇ ಆತ್ಮ ಅಂತ ನೀವು ನೋಡ್ತೀರಾ ನಕ್ಕ ನೋಡ್ತೀನಿ ನಾನು ನಗ್ತಾ ಇರ್ತೀರಿ ನೀವು ನೋಡಿ ಯಾಕೆ ಯಾವ ಅದಾಡ್ತಾರೆ ಏನಾಗಿದೆ ಹೌದಲ್ವ ಅದಕ್ಕೋಸ್ಕರನೇ ಮೊನ್ನೆ ಯಾವುದೋ ಒಂದು ಪದ ಎಟಮಾಲಜಿ ಬಂದಾಗ ಸಂತೋಷ ಉಂಟಾಗೋದು ಹೇಗೆ ಅಂತಲೂ ಪ್ರಶ್ನೆಗಳು ಬಂದಾಗ ಇಲ್ಲಿ ಯಾವುದು ಅದೇ ಪ್ರಶ್ನೆ ಕೇಳ್ತಾ ಇದ್ರು ಸಂತೋಷ ಅನ್ನೋದಕ್ಕೆ ಕೂಡ ವಿಗ್ರಹ ಮಾಡ್ಕೊಂಡು ಗೊತ್ತಾಗುತ್ತೆ ಸರಿಯಾದ ಸಮ್ಯಕ್ ತೋಷ ತೋಷ ಅಂದರೆ ಆನಂದ ಅಂತ ಖುಷಿ ಅಂತ ತೋಷ ಅಂದರೆ ಪಾರಿತೋಷ ಪರಿತೋಷ ಅಂತ ಪದಗಳೆಲ್ಲ ಇದೆಯಲ್ಲ ಅದರ ಧಾತು ಪದ ಅದು ತೋಷ ಅದಕ್ಕೆ ಸಂತೋಷ ಅನ್ನೋ ಪದನೂ ಬಂದಿರೋದು ಸಂತೋಷದ ಹಿಂದೆ ಇರೋ ಭಾವ ಯಾವುದು ಸಮ್ಯಕ್ ತೋಷ ಸರಿಯಾದ ತೋಷ ನಮಗೆ ಯಾವುದು ನಿಜವಾದ ಸಂತೋಷ ಹೇಳ್ರಪ್ಪ ನೋಡೋಣ ಕಣ್ಣಿನಿಂದ ನೋಡೋ ಸಂತೋಷವೋ ಇಲ್ಲ ಇಲ್ಲ ಯಾವನಿಗೋ ಒಬ್ಬಂಗೆ ಸಂತೋಷ ಯಾರೋ ಒಂದಷ್ಟು ಜನಕ್ಕೆ ಸಂತೋಷ ಇಲ್ಲ ಇಲ್ಲ ಕೇಳೋ ಸಂತೋಷ ಇಲ್ಲ ಮುಟ್ಟೆ ಸಂತೋಷ ಒಬ್ಬೊಬ್ಬಂಗೆ ಒಂದೊಂದು ಸಂತೋಷ ಅಥವಾ ಒಂದೇ ನೋಡಿದ್ರೂ ಕೂಡ ಒಬ್ಬೊಬ್ಬಂಗೆ ಒಂದೊಂದು ಥರ ನೋಡುವುದು ಒಂದೊಂದು ಸಂತೋಷ ಅದರಿಂದ ಅದು ಸಮ್ಯಕ್ ತೋಷ ಆಗಲಾರದು ಹಾಗಾದರೆ ಇದೇನಾಗುತ್ತೆ ತೋಷ ಸಂಘ ಸಂತೋಷ ಆವಾಗ ವೇರಿಯಬಲ್ ಒಂದೇ ಪದಾರ್ಥವನ್ನು 10 ಜನಕ್ಕೆ ತೋರಿಸಿದ್ರೆ ಒಬ್ಬೊಬ್ಬಂಗೆ ಒಂದು ಥರ ಹೇಳ್ತಾನೆ ನೀನು ಆ ಪಿಕ್ಚರ್ ಐ ಕ್ಲಾಸ್ ಅಂದೆ ನನಗೆ ಹಂಗೇನು ಅಷ್ಟು ಹಿಡಿಸ್ಲಿಲ್ಲಪ್ಪ ನೀನು ಹೇಳಿದಷ್ಟು ಏನು ಚೆನ್ನಾಗಿಲ್ಲ ಕಣ ಜಗಳನೇ ಆಡ್ಬಿಡ್ತಾರೆ ಹೌದಲ್ವ ನೀನು ಹೇಳ್ಕೊಂಡು ಕೇಳಿದ್ರೆ ಅದನ್ನು ಬ್ಲಾಕಲ್ಲಿ ತೊಗೊಂಡು ಹೋದೆ ಟಿಕೆಟ್ನ ಗಬ್ಬಾಗಿದೆ ಸಿನಿಮಾ ಇವನು ಅಲ್ಲ ನಂಗೆ ಚೆನ್ನಾಗಿದೆ ನಿಂಗೆ ಚೆನ್ನಾಗಿಲ್ಲ ಹೊಡೆದಾಟ ಆಗತ್ತೆ ಅಲ್ವಾ ಹಾಂ ಆದರೆ ನೆಸೆಸಿಟಿ ಇಲ್ಲ ಅದಿರೋದು ಒಂದೇ ನೀವಿಬ್ಬರು ದೃಷ್ಟಿ ಬೇರೆ ದೃಷ್ಟಿ ಏಕವಾಗದ ಹೊರತು ನೀವು ನಿಮ್ಮನ್ನು ನಿಮ್ಮಿಂದಲೇ ನೀವೇ ನಿಮ್ಮಷ್ಟಿಗೆ ನೀವೇ ನೀವು ಹೇಗಿದ್ದೀರೋ ಹಾಗೆ ನೋಡಿಕೊಳ್ಳಲಾರಿರಿ ಇಲ್ಲಿ ನೋಡೋದು ಅಂತ ನಾವು ಪದ ಬಳಸಿರೋದು ಕಣ್ಣಿ ಚರ್ಮಚಕ್ರಗಳನ್ನ ನೋಡೋದಲ್ಲ ಇದು ಸಂದರ್ಶನ ಇದು ಪ್ರದರ್ಶನ ಅಲ್ಲ ಸಂದರ್ಶನ ದರ್ಶನನೂ ಅಲ್ಲ ಪ್ರದರ್ಶನನೂ ಅಲ್ಲ ಇದು ಸಂದರ್ಶನ ಅಂದರೆ ಸಮ್ಯಕ್ ದರ್ಶನ ಸರಿಯಾದ ರೀತಿಯಲ್ಲಿ ನೋಡುವುದು ಅದಕ್ಕೆ ಬೇಕಾಗಿರೋದು ಯಾವುದು ಸಂಯೋಗ ಯೋಗ ಅನ್ನೋದು ಮಾರ್ಗ ಆಗತ್ತೆ ಪ್ರಾಪ್ತಿ ಆಗತ್ತೆ ಇದೆಲ್ಲನೂ ಭಗವದ್ಗೀತೆ ಅಲ್ಲಿ ಇಲ್ಲಿ ಕದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದೆಲ್ಲವೋ ಕಳವಿನ ಮಾಲು ಕದ್ದಿರೋರು ಕಳ್ಕಳ್ರ ತಾನೇ ಹಂಚ್ಕೋಬೇಕು ನಾವು ಬೇರೆ ಯಾರಿಗೂ ಹಂತಿಲ್ವಲ್ಲ ಅದರಿಂದ ನಾವೆಲ್ಲರೂ ಕಳ್ಳರು ಆದರೆ ಉತ್ತಮ ಕಳ್ಳರು ತಕ್ಷಣ ಮಾಡಿಫಿಕೇಶನು ಯಾವುದು ನಮ್ಮನ್ನು ನಾವೇ ಕದೀತಾ ಇದ್ದೀವಿ ಅದರಿಂದ ಇದಕ್ಕೆ ಬೇರೆ ಯಾರ ಇದು ಪರ್ಮಿಷನ್ನು ಬೇಕಿಲ್ಲ ಆದ್ದರಿಂದ ನಾನು ನಾನು ಅನ್ನುವ ಯಾವುದರಲ್ಲಿ ಸಿಕ್ಕಾಕೊಂಡಿದ್ದೀರೋ ನಾಮರೂಪಗಳಲ್ಲಿ ಅಧಿಕಾರಗಳಲ್ಲಿ ದೃಷ್ಟಿಭೇದದಲ್ಲಿ ಏನೇನಿದೆಯೋ ಆ ಭೇದಗಳು ಹೋಗಬೇಕು ಆ ಭೇದಗಳ ಸಾಂಗತ್ಯ ಹೋದಾಗ ನಿಮಗೆ ಈ ಮಂತ್ರದ ಅಭಿಪ್ರಾಯ ಏನಂತ ಗೊತ್ತಾಗತ್ತೆ ಮುಂದಿನ ಮಾತು ಆ ನೀನು ಚಕ್ಷುರಾದಿ ಪ್ರಾಣಗಳೊಡನೆ
ಎಲ್ಲ ಶರೀರಗಳನ್ನು ಇಟ್ಟುಕೊಂಡಿರುವೆ, ಆದ್ದರಿಂದ ನಿನಗೆ ಕಾಣಿಕೆಯನ್ನು ತಂದು ಒಪ್ಪಿಸುವರು ಎಂಬುದು ಯುಕ್ತವೇ ಆಗಿದೆ. ಯುಕ್ತವೇ ಆಗಿದೆ, ಇಲ್ಲಿ ಯುಕ್ತ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಉಪಯುಕ್ತವೇ ಆಗಿದೆ, ಪ್ರತಿಯೊಂದು ಪ್ರಾಣವೂ ಕೂಡ ಪ್ರತಿಯೊಂದು ಶರೀರದಲ್ಲೂ ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಂದಲೇ, ಅಂದ್ರೆ ಇದೆಲ್ಲವೂ ಇಲ್ಲೇನಾಯ್ತು, ಶಬ್ದ ಸ್ಪರ್ಶ ರೂಪ ರಸಗಂಧ ಅಂದ್ರೆ ಎಲ್ಲವೂ ರಸವೇ. ಎಲ್ಲವೂ ರಸವೇ ಅಂದ್ರೆ ಈ ಪ್ರಾಣನಿಗೆ ಬೇಕಾಗಿರತಕ್ಕಂಥ ಹವಿಸ್ಸೆ. ಕಣ್ಣಿನಿಂದ ನೋಡಿ ಖುಷಿ ಪಡ್ತಾನೆ, ಕಿವಿಯಿಂದ ಕೇಳಿ ಖುಷಿ ಪಡ್ತಾನೆ, ಅದೇನು ಬರೀ ಮನುಷ್ಯ ಅನ್ಕೋಬೇಡಿ. ಪ್ರತಿಯೊಂದು ಪ್ರಾಣಿಯಲ್ಲಿ ಇರತಕ್ಕಂಥ ಪ್ರಾಣವೂ ಯಾವಾಗಲೂ ಚಲನೆಯಿಂದ ಇರ್ಬೇಕಾದ್ರೆ, ಯಾವಾಗಲೂ ಚಾಲನೆಯಲ್ಲಿ ಇರ್ಬೇಕಾದ್ರೆ ಅದಕ್ಕೆ ಏನೇನು ಬೇಕು, ನೋಡುವ, ತಿನ್ನುವ, ಮುಟ್ಟುವ. ಅಂದರೆ ಈ ಐದು ಏನಿದೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನೇಂದ್ರಗಳಿಂದ ಬರತಕ್ಕಂಥ ಐದರಿಂದಲೇ ಮನುಷ್ಯನಿಗೆ ಬೇರೆ ಪ್ರಾಣಿಗಳಿಗೆ ಸುಖವು ಪ್ರಾಪ್ತಿಯಾಗುತ್ತೆ, ಹಾಗೆಯೇ ಈ ಐದರಿಂದಲೇ ಅವನಿಗೆ ದುಃಖವು ಪ್ರಾಪ್ತಿಯಾಗೋದು. ಹಾಗಾದರೆ ಸುಖ ದುಃಖಗಳಿಗೆ ಪ್ರಾಪ್ತಿಯಾಗತಕ್ಕಂಥ ಈ ಇಂದ್ರಿಯಗಳ ಆಟ ಏನಿದೆ, ಚೆಲ್ಲಾಟ ಏನಿದೆ, ಇದೆಲ್ಲದಕ್ಕೂ ಅದರ ಹಿಂದೆ ಪ್ರೇರಕವಾಗಿರುವ ಪ್ರಾಣವು ಏಕವಾಗಿದೆ, ಮುಖ್ಯಸ್ಥವಾಗಿದೆ ಅನ್ನತಕ್ಕಂಥದ್ದು ಯುಕ್ತವೇ ಆಗಿದೆ. ಶಂಕರು ಇದನ್ನು ಹೌದು ಅಂತ ಹೇಳಿದ್ರು, ಹೌದಲ್ವಾ? ಹೌದು. ಎಷ್ಟಾಯ್ತು ಟೈಮು? ನೀನು ಭೋಕ್ತನೇ ಆಗಿರುತ್ತೀಯೇ, ನಿನಗೆ ಮಿಕ್ಕದ್ದೆಲ್ಲವೂ ಭೋಜ್ಯವಾಗಿರುತ್ತದೆ. ಅದೇ ಅಲ್ವಾ, ಅವನು ಭೋಕ್ತನಾಗಿದ್ದಾನೆ ಅಂದ್ರೆ ಉಣ್ಣುವವನಾಗಿದ್ದ ಒಳಗಡೆ ಪ್ರಾಣ ಅಲ್ವಾ. ಯಾಕಯ ಪ್ರಾಣ ತಿಂತ್ಯ ಅಂತಾನೆ ಅಲ್ಲ, ಯಾಕಯ ಪ್ರಾಣ ತಿಂತ್ಯ ಅಂತ ಅಂತ ಇರೋನು ಮತ್ತು ಪ್ರಾಣ ತಿಂತ ಇರೋನು ಇಬ್ರಿಗೂ ಕೂಡ ಪ್ರಾಣವೇ ಪ್ರಮುಖ. ಹಾಗಾದ್ರೆ ಏನಾಯ್ತು, ಪ್ರಾಣವು ಪ್ರಾಣವನ್ನು ತಿನ್ನುತ್ತಿದೆ ಅದಲ್ವೇ. ಇಲ್ಲಿ ಪ್ರಾಣ ತಿನ್ನುತ್ತಿರುವವನು, ಅಲ್ಲಿ ಪ್ರಾಣ ತಿನ್ನಲು ಪಡುತ್ತಿರುವವನು, ಎರಡೂ ಕೂಡ ಪ್ರಾಣವೇ ಆಗಿರುವುದರಿಂದ ಎರಡು ಪದಗಳನ್ನು ಬಳಸ್ಯಾರ. ಏನಂತ, ಭೋಕ್ತೃ ಭೋಜ್ಯಃ ಅದಲ್ವಾ. ಪ್ರಾಣನೇ ಹೊರಟಾಯ್ತು, ಕಣ್ಣೇ ಬಿಡೋಕ್ಕಾಗಿಲ್ಲ ನೋಡೋಕ್ಕೆ, ನೋಡೋಣ ಅಂತಂದರೆ ಅಂತ ಅಂತಿರೋನೊಳಗಡೆ ಪ್ರಾಣವೇ. ಪ್ರಾಣ ಹೊರಡ್ತಾ ಇದ್ದ ನೋಡೋಕ್ಕಾಗಲ್ಲ ಅಂತಿರೋ ಚಕ್ಷು ವಿಚಾರ ಹೇಳ್ತಾ ಇರೋದು ಅವನೇ. ಏನು ನೋಡಬೇಕು ಅಂತಿದ್ದಾನೋ ಅದು ಕೂಡ ಪ್ರಾಣವೇ. ಅಂದರೆ ಇಲ್ಲಿ ಶಕ್ತಿಯೇ, ಚೈತನ್ಯವೇ ಅಂತ ಅರ್ಥ. ಇದು ಯುಕ್ತವೇ ಆಗಿದೆ ಅದಲ್ವಾ. ಇಲ್ಲ, ಎಷ್ಟು ಟೈಮು? ಕರೆಕ್ಟಾಗಿ ಹೇಳೋ, ಮುಂದಿನ ಮಂತ್ರವನ್ನು ಹೇಳೋಣ, ಮಂಗಳಾರತಿ ಮಾಡೋಣ.